सर सार शिवराज और मने देना अवर मने काली माड़ी आयतु और एड्रेस एनर इदिया सर अवर काली माड़ी एल्ली होगिदर नमगे गोत्तिल्ल अवर एल्ली होगिदर नमगे हेंग गोत्तु मने प्रॉब्लम ದಯವಿಟ್ಟು ಸಹಾಯ ಮಾಡು ಅವರು ನನ್ನ ಸಾಯಿಸಕ್ಕೆ ಬಂದಿದ್ದಾರೆ ಅವರನ್ನ ಹುಟ್ಟಡಿಸ್ ಬಿಡೋಣ ತಿರುಕನ ಮುಂದೆ ತಿಮ್ಮಪ್ಪ ಕೂತ್ಕೊಂಡು ಉಂಡಿ ಕಾಸ ಹಾಕೊಂಡ್ರೆ ಗುಂಡಿ ಮುಚ್ಚಿಕೊಳ್ಳಕ್ಕೆ ದಾರಿ ಇಲ್ಲ ಇನ್ನು ಉಂಡಿಗೆಲ್ಲ ಹಾಕ್ತಾನೆ ಕಾಸ ತಿರುಕ ತಿರುಕ ಬಿದ್ರೆ ನಿಮ್ಮ ನರದೆಲ್ಲ ಕತ್ತರಿಸಾಕ್ ಬಿಡ್ತಾನೆ ಮಕ್ಕಳ ಒಬ್ಬನ ಹೊಡೆಯೋದಕ್ಕೆ ಇಷ್ಟೊಂದು ಜನ ಅದರಲ್ಲೂ ಕೈನಲ್ಲಿ ಮಚ್ಚು ಲಾಂಗು ದೊಣ್ಣೆ ನೀವೆಲ್ಲ ಗಂಡ್ರೇನೋ ಸ್ಮಶಾನದಲ್ಲೇ ನಾನು ಹೆಣವಾಗಿ ಬಿಡ್ತಾ ಇದ್ದೆ ಆಪದ ಬಾಂಧವ ನೀನು ಇಲ್ಲಿದ್ದು ನನ್ನ ಕಾಪಾಡಿದೆ ಇಲ್ಲದಿದ್ರೆ ನನ್ನ ಹೆಂಡತಿ ಮಕ್ಕಳು ಅನಾಥರಾಗಿ ಬಿಡ್ತಾ ಇದ್ರು ಏನು ಯೋಚನೆ ಮಾಡ್ತಾ ಇದ್ದೀಯಾ
ನೀನು ಯಾರು ಈ ಸ್ಮಶಾನದಲ್ಲಿ ಯಾಕೆ ಬಂದು ಮಲಗಿದ್ಯಾ ಸರ್ ನಾನು ಒಬ್ಬ ಅನಾಥ ನನ್ನ ಗೆಳೆಯನ ನಂಬಿಕೊಂಡು ಊರು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಆದ್ರೆ ಅವನು ನೋಡಿದ್ರೆ ಮನೆನೆ ಖಾಲಿ ಮಾಡಿಬಿಟ್ಟಿದಾನೆ ಮಲ್ಕೊಳ್ಳಕ್ಕೆ ಜಾಗ ಸಿಗಲಿಲ್ಲ ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ ಸರ್ ಏ ಆ ನಿನ್ನ ಗೆಳೆಯ ನಾನೇ ಅಂತ ಅನ್ಕೋ ಬಾ ನನ್ನ ಜೊತೆಲಿ ಏ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ಬಾ ಅಯ್ಯೋ ಏನ್ ರೀ ಇದು ಗಾಯ ಎಲ್ಲಿ ಹೋಗಿದ್ರಿ ಸ್ಮಶಾನಕ್ಕೆ ರೀ ಏನ್ ಹೇಳ್ತಿದಿರಾ ಏನಾಯ್ತು ರೀ ಆ ರೌಡಿ ರೆಡ್ಡಿ ಕಡೆವರು ನನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು ಅಯ್ಯೋ ಸ್ಮಶಾನದಲ್ಲಿ ಸಿಕ್ಕಿದ ಯಾಪದ ಬಾಂಧವ ನನ್ನ ಜೀವ ಕಾಪಾಡ್ದ ಇವ್ರ ಜೀವ ಕಾಪಾಡಿ ನನ್ನ ತಾಳಿ ಬಗ್ಗೆ ಉಳಿಸಿಕೊಟ್ಟ ದೇವರ ಕಣಪ್ಪ ಅಯ್ಯೋ ದೊಡ್ಡಮ್ಮ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ಜೀವ ಇವಳು ನನ್ನ ಹೆಂಡತಿ ಗೌರಿ ಇವತ್ತಿಂದ ಇವಳು ನಿನ್ನ ಅಕ್ಕ ಇನ್ಮೇಲೆ ನೀನು ಯಾರನ್ನ ಹುಡುಕೊಂಡು ಎಲ್ಲಿಗೆ ಹೋಗೋದು ಬೇಡ ನಮ್ಮನ್ನಲೇ ಇದ್ಬಿಡು ಗೌರಿ ಜೀವ ಇನ್ನು ಮುಂದೆ ನಮ್ಮನ್ನಲೇ ನಮ್ಮ ಜೊತೆನೇ ಇರ್ತಾನೆ ಇವನ ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡು ಆಯ್ತುರಿ मच्चद मनसन तले उड़ी हाकिटे आग ना उपाय सुद्दी केळोवरेगू ना निद्दे माडल्ल कण्णा रेड्डि कोप जास्ति आगबिडदण्णा ಅವನು ನಿಮ್ಮ ಮೇಲೆ ಮಚ್ಚತ್ತವನೆ ಅವನ ಈ ಫೀಲ್ಡ್ ಅಲ್ಲಿ ಇರಕ್ಕೆ ಬಿಡಬಾರದಣ್ಣ ಅದು ನೆನ್ನೆನೇ ನಿರ್ಧಾರ ಆಗುತ್ತೆ ಈ ಭೂಮಿ ಮೇಲೆ ಅವನು ಇರಬೇಕು ಇಲ್ಲ ನಾನು ಇರಬೇಕು ಇದು ಅವನಿಗೂ ಚೆನ್ನಾಗಿ ಅರ್ಥ ಆಗಿದೆ ಅವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವನಿಗೆ ಇನ್ನೊಂದು ಚಾನ್ಸ್ ಅಂತ ಕೊಡಬಾರದು ನನ್ನ ಮೇಲೆ ಕೈ ಮಾಡಿದನ ಅಂತ ಅವನು ಸುಮ್ಮನೆ ಬಿಡಬೇಕಾ ಏಯ್ ಫೋನ್ ಕೊಡಿಲಿ ತಳೇಣ ಹಲೋ ಗೌರಿ ಇವತ್ತು ಪುಟ್ಟು ನಾ ಸ್ಕೂಲ್ ಕಳಿಸಬೇಡ ಯಾಕ್ರಿ ಹೇಳಿದಷ್ಟು ಕೇಳು ಅವನಿಗೆ ಇವತ್ತು ಟೆಸ್ಟ್ ಇದೆ ಅವನು ಕ್ಲಾಸ್ ಹೋಗಲೇಬೇಕು ಹಾಗಾದ್ರೆ ಅವನ ಜೊತೆಲಿ ಯಾರನ್ನಾರ ಕಳಿಸು ಯಾರು ಯಾಕೆ ನಾನೇ ಹೋಗಿ ಬಿಟ್ಬಿಟ್ ಬರ್ತೀನಿ ನೀನು ಬೇಡಮ್ಮ ಮನೆಯಲ್ಲಿ ಜೀವ ಇದಾನಲ್ಲ ಶಿಷ್ಯ ಗಿಡ್ಡಿನ ಗಾಡಿನೂ ಇಲ್ಲ ಬಾಡಿ ಗಾರ್ಡ್ಸ್ ಇಲ್ಲ ಅಂದ್ರೆ ಅವನ ಮನೆಯಲ್ಲಿಲ್ಲ ಎಲ್ಲೋ ಊರು ಬಿಟ್ಟು ಓಡಗೋನೆ ಅನ್ಸುತ್ತೆ ಒಳ್ಳೇದೇ ಆಯ್ತು ನಡಿರಿ ಅವನ ಹೆಂಡತಿನೇ ತಕೊಂಡು ಬರಣ ಹೇಯ್ ಆತ್ರ ಬಿದ್ರೆ ಅಡ್ಕಸ್ಪಿ ಆಗ್ಬಿಡ್ತೀವಿ ಟೈಮ್ ನೋಡಿ ಅಟ್ಯಾಕ್ ಮಾಡೋಣ ಓಕೆ ಹೇಯ್ ಅಲ್ಲೋರು ಭಯ ಅವನ ಹೆಂಡತಿ ಮಗುನ ಸ್ಕೂಲ್ ಬಿಡಕ್ಕೆ ಹೋಗ್ತಿದಾಳೆ ಅವಳು ಎಲ್ಲೇ ಹೋದ್ರೂ ಬಿಡಕ್ಕಿಲ್ಲ ಇವತ್ತು ಅವಳು ನೆತ್ತಕೊಂಡು ಹೋಗಬೇಕು ಎತ್ತ ಗಾಡಿ ಸರ್ ಯಾರು ಶಿವರಾಜ್ ಬೇಕಾಗಿತ್ತು ಸರ್ ಎಂತ ಬೇಕು ಶಿವರಾಜ್ ಅವರು ಬೇಕಾಗಿತ್ತು ಅವರು ಇಲ್ಲ ತಾನೇ ಇರೋದು ಸರ್ ಏಯ್ ಎಂತ ಜನ ಮರೆ ಅವರು ಮನೆ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗಿ ಆಯ್ತು ಎಲ್ಲಿ ಹೋದ್ರು ಗೊತ್ತಿಲ್ಲ
ನಿಮಗೆ ಹಣ ಕೊಡಬೇಕಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಅವರು ಹುಡುಕಿ ಕೊಡ್ತಾರೆ. ಈ ಸುಮ್ಮ ಇಲ್ಲಿಗೆ ಬಂದು ನಮ್ಮ ಮಂಡೆ ಬಿಸಿ ಮಾಡ್ಬಿಡ್ಬಾರೆ. ಹೋಗಿ ಹೋಗಿ ಎಂತ ನೋಡೋದು ಹೋಗಿ. ಇನ್ನೆಲ್ಲ ಪೌಡ್ಕೋದಿವನ್ನ अर्ध टी कोड़ा गुटाबेकु स्मशान अटैक प्रयत्न पट्टरु किडनैप ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅವರು ಯಾರು ನೀವು ಯಾರು ನಿಮ್ಮಿಬ್ಬರ ಮಧ್ಯೆ ಏನು ನಡೆಯತಾ ಇದೆ ಸರ್? ಇದನ್ನ ಯಾಕೆ ನೀವು ಪೊಲೀಸ್ ನವರಿಗೆ ಕಂಪ್ಲೇಂಟ್ ಮಾಡಲ್ಲ ಹೇಳಿ ಸರ್? ಹೇಳಕಾಗಲ್ಲಪ್ಪ. ಹೇಳಕಾಗದೇ ಇರುವಂತ ಒಂದು ಬಂಧನದ ಬಂಧನದಂತೆ ಕಾಕೊಂಡಿದೀವಿ. ಮೇಡಂ ಏನು ಹೇಳ್ತಿದ್ದಾರೆ ಇವರು? ಭೂಗತ ಲೋಕ ಪಾಪಿಗಳ ಪ್ರಪಂಚ, ಈ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಬಲ ಇರೋವರೆಗೂ ಹೋರಾಡತನೇ ಇರಬೇಕು. ಅಂದ್ರೆ ಪೊಲೀಸ್, ಕಾನೂನು, ಸರ್ಕಾರ ಇದ್ಯಾವುದು ನಿಮ್ಮ ಜೊತೆಲಿ ಇಲ್ಲ. देश विरोधी केस समाज घातक चटविक मध्य नहीं सार व्यवंत हेक सर बंद्री दादागिरी, दादागिरी। लोक के यारू बैस बंदोर ये तायनू तम मकल वृत्ति अप्लिकेशन हाकि कल्सकोड़ी अरैव प्रोफेशन वेटर व्यवंतर बुद्धिवंतर नीने नोड़ता पोलिस रक्षण न्यायालय न्याय इंथ एष्टो जन ना न्याय को इंथ जन कुम्मकोड़ता यार राजकारणी भ्रष्ट अधिकारी इंथ व्यवस्थे विरुद्ध होराट नानी वृत्ति बंदे व्यवस्थे सिक्बिद्दू बरकागदे विलिविलि बत्ताड़ता नोड़ एंतेंत भूगत दोरे ಈ ವ್ಯವಸ್ಥೆಯಿಂದ ಹೊರಗೆ ಬಂದು ನೆಮ್ಮದಿಯಾಗಿ ಬದುಕಬೇಕು ಅಂತ ಪ್ರಯತ್ನಪಟ್ಟರು. ಈ ರೌಡಿಸಂ ಅನ್ನೋ ಜ್ವಾಲೆಯಿಂದ ಭಸ್ಮವಾಗಿದ್ದಾರೆ. ಈ ಕೆಟ್ಟ ಸುಳಿಯಲ್ಲಿ ಸಿಕ್ಕಿ ಮುಳುಗೋಗಿದ್ದಾರೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ.
ಇವತ್ತು ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕಲೇಬೇಕು. ಈ ವ್ಯವಸ್ಥೆನ ಮುರಿಲೇಬೇಕು. ಅದು ನಮ್ಮ ಕೈಲಿದೆ. ಈ ಚಕ್ರವ್ಯೂಹ ಮುರಿಲೇಬೇಕು. ನೋಡು ಜೀವ, ನೀನೇನ್ ಬೇಕಾಗಿ ಬಂದ್ಯಾ? ಏನೋ ಆಕಸ್ಮಿಕವಾಗಿ ಬಂದು ನನ್ನ ಜೀವ ಉಳಿಸ್ದೆ, ಆದ್ರೆ ಅವ್ರ ಡೈರಿಲ್ ಸೇರ್ಕೊಂಡ್ಬಿಟ್ಟೆ. ಈಗ ನೀನ್ ಇಲ್ಲಿಂದ ಹೊರಗಡೆ ಹೋದ್ರೆ ಅವರು ಸ್ಕೆಚ್ ಹಾಕಿ ನಿನ್ನ ಫಿನಿಶ್ ಮಾಡ್ಬಿಡ್ತಾರೆ. ಅವ್ರಿಗ್ ಬಲಿ ಆಗ್ತೀಯಾ ಇಲ್ಲ ನನ್ ಜೊತೆಲಿ ಇರ್ತೀಯಾ? ಯೋಚನೆ ಮಾಡ್ ಜೀವ. ಬೆಟರ್ ಯು ಸ್ಟೇ ವಿತ್ ಮೀ. ಏನಂತೀಯ? ಇರ್ತೀನಿ ಸರ್, ನಿಮ್ ಜೊತೆನೆ ಇರ್ತೀನಿ. ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಇರ್ತೀನಿ. ನಿಮ್ ಪ್ರೀತಿ ಹೊಂದಿದ್ರೆ ಸಾಕು ಸರ್.
sorry. It's okay. Beda. Hey, come on, Harana. Hey, what's this? Hey, hack the wall. Post my beda. Nangi ishta illa. Beda, karalta. Nan hakkolala. Illa. Hack the wall. Neen yavale nan hodeyadikke? Nan ivul friend kano. Neen yavano? Nanu ivul lover. Naga. Nanagu ivulgu ivattu ille madve. Nodu, taalinu tandbididine. Alvan ra? Haudu. Yene geeta idella? नानी उन्हें प्रीत स्तिला कड़े यूँ सुर्ख हिलती थे ने लंग निश्चित ताईरों दिने गुत्तील बा इल्लोड रपा यंगे इते अल्ला नी न्याव उन्हें तेरो एंगेजमेंट मार्क कमिटर नाने न मार्ले नानी लव मारील बा नानी ने लव मारीला मरे दिन तो होप किया इल्वा ओगा दा येल्ली को गोदो नानी ली बंदूरे देनी भी ताली कट पे टो करकट होगा दिखे तगड़े आर आक्स पड़े तड़कोलो बंदाई तो निन पालिना राहुकाला नडो इधु नन्ना अवला स्ट्रीट लव मैरेज हो इतन केला दक नीन यार हा यूर गे यूर फ्रेंड यूर गे नान फ्रेंड नन गे नीन फ्रेंड आगे इलिन द कल्च कोण्ट्रे दैट्स गुड इल्लोड रपा अन्ना इंग्लिश ला एडवाइस बाढ़क बंदा वरे अन्ना दिस नागा लव्स गीता दिस गीता लव्स नागा क्या योगी ने ना लव मारता है ना नानी बेरे उच्चते एंगेजमेंट आगे दे ए एंगेजमेंट ताने आगे रहतो बदुए आगे वाला नानी निश्चित लव मारती नहीं कोता निश्चित लव मारती नहीं कोता लव दिन ये ला लव लव दिन आदर ये ला लव अन्ना नान देवराणे लव मारती ना नी सुमने इत पर ना नान आर आग पुरते ना आकले अस्वाल प्रीति अन्ना तो इब्रो लेर बे नी नोपने प्रीति द साल दुकाना अवलु नी ना प्रीति बे को प्रीति ಬಾಯಿಂದ ಬಂದ್ರೆ ಸಾಲದು ಇಲ್ಲಿಂದ ಬರಬೇಕು ಏಯ್ ಎಲ್ಲರಿಗೂ ಪ್ರೀತಿ ಇಲ್ಲಿಂದನೆ ಬರೋದು ಇನ್ ಇಲ್ಲಿಂದ ಬರಲ್ಲ ಏಯ್ ಇವನ್ ಯಾಕ ಬಿಟ್ ರತಿ ಆಯ್ತು ಯಾಕ ಬಿಸಾಕ ಏಯ್ ಇನ್ನೊಂದ ಸಲ ಇವಳ ಹತ್ರನ ಇವಳ ಮನೆ ಹತ್ರನ ನೋಡ್ದೆ ಮಗನ ಮೂಳೆ ಮೂರ್ದು ಮೂಳೆ ಬಿಸಾ ಬಿಡ್ತೀನಿ ಹುಷಾರ್ ಇಲ್ಲಣ್ಣ ತಪ್ಪಾಯ್ತಣ್ಣ ಇನ್ನೊಂದ ಸರಿ ಹೋಗೋದಿಲ್ಲಣ್ಣ ತಪ್ಪಾಯ್ತಣ್ಣ ಅಮೃತ ಒಳ್ಳೆ ಸಮಯಕ್ಕೆ ನಿನ್ ಫ್ರೆಂಡ್ ಬಂದ್ರು ಕಣೆ ನನ್ನ ಫ್ರೆಂಡಾ ಹ್ಮ್ ಅವರೇ ಹೇಳಿದ್ರಲ್ಲ ನಿನ್ ಫ್ರೆಂಡ್ ಅಂತ ಚೆನ್ನಾಗಿದ್ದಾರೆ ಕಣೆ ನನಗೆ ಹೇಳಲೇ ಇಲ್ಲ ಅಯ್ಯೋ ಅವರು ನನ್ನ ಫ್ರೆಂಡ್ ಅಲ್ಲ ಅಕಸ್ಮಾತ್ ಆಗ ಭೇಟಿ ಆಯ್ತು ಅದು ನಿನಗೆ ಹೆಲ್ಪ್ ಆಯ್ತು ಅಷ್ಟೇ ದೇಖೋ ವೀರೇಂದ್ರ ರಿಜಿಸ್ಟ್ರೇಷನ್ ಎಲ್ಲ ಆಯ್ತು ಲಿಟಿಗೇಷನ್ ಇನ್ನು ಕ್ಲಿಯರ್ ಗೆ ಆಗಿಲ್ಲ ಪೊಸಿಷನ್ ಸಿಕ್ಕಿಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿಬಿಟ್ಟು ಬರಿ ಪೇಪರ್ ನೋಡ್ತಾ ಕೂತ್ಕೊಳ್ಳ ಹೇಳಿ ನೋಡಿ ಇದು ಸ್ವಲ್ಪ ಲಿಟಿಗೇಷನ್ ಪ್ರಾಪರ್ಟಿ ಸ್ವಲ್ಪ ಸರಿ ಮಾಡಬೇಕು ಅದಕ್ಕೋಸ್ಕರ ಅಂಡರ್ ವರ್ಲ್ಡ್ ನೋರ್ ಬೇಕು ಲ್ಯಾಂಡ್ ಡೀಲಿಂಗ್ ಒಳಗೆ ಇದ್ದಿದ್ದೆ ಇದು ಇರೋದು ಇಲ್ಲಿ ಎಲ್ಡ್ ಪಾರ್ಟಿ ಒಂದು ಕೊಬ್ಬರಿ ಗಿಡ್ಡ ಇನ್ನೊಂದು ಪಟಾಸ್ ರೆಡ್ಡಿ ಯಾರಿಗಾದ್ರು ಡೀಲ್ ಕೊಟ್ಟು ಮುಗಿಸಿ ರೆಡ್ಡಿ ಕೊಟ್ರೆ ಗಿಡ್ಡನ ಕೋಪ ಗಿಡ್ಡನ ಕೊಟ್ರೆ ರೆಡ್ಡಿ ಕೋಪ ಯಾರಿಗೆ ಕೊಡೋದು ಇವಾಗ ಬಾಸ್ ರೆಡ್ಡಿ ಗಿಡ್ಡನ ಮುಗಿಸಕ್ಕೆ ಓಡಾಡ್ತಿದಾನೆ ಆದ್ರಿಂದ ಈ ಡೀಲ್ ನ ನಾವು ರೆಡ್ಡಿ ಕೊಡೋದೇ ವಾಸಿ ಹ್ಮ್ ಹೌದು ಹೌದು ಗಿಡ್ಡ ಬದುಕಿರೋವರೆಗೂ ನಾವು ಸೇಫ್ ಆಗಲ್ಲ ಅಣ್ಣ ಯಾವ ಕಾಲ ಐತೆ ಹಲೋ ಗಿಡ್ಡ ಅವರೇ ನಾನು ಬಿಲ್ಡರ್ ವೀರೇಂದ್ರ ಮಾತಾಡ್ತಿರೋದು ಆ ಟಿಂಬರ್ ಯಾರ್ಡ್ ಪಕ್ಕದಲ್ಲಿ ಸ್ಲಮ್ ಕ್ಲಿಯರೆನ್ಸ್ ನಾನು ಹೇಳಿದ್ನಲ್ಲ ನಾನು ಕೇಳಿದ ಹಣ ರೆಡಿನಾ 2 ಕೋಟಿ ರೆಡಿ ಮಾಡಿದ್ದೀನಿ ನಾಳೆ ಬಂದು ತಗೊಂಡು ಹೋಗು ಇನ್ನೊಂದು ವಾರದೊಳಗೆ ಸ್ಲಮ್ ಎಲ್ಲ ಕ್ಲಿಯರ್ ಆಗಬೇಕು ಅರ್ಥ ಆಯ್ತಾ ಸುಮ್ಮನೆ ಅದೈದು ಕತೆ ಹೇಳಂಗಿಲ್ಲ ನೀನು ಬರೋದನ್ನ ಕಾಯ್ತಾ ಇರ್ತೇನೆ ಆ ಬಿಲ್ಡರ್ ಸ್ಲಮ್ ಕ್ಲಿಯರ್ ಮಾಡೋದಕ್ಕೆ ಡೀಲ್ ಕೊಡ್ತಾ ಇದಾನೆ ನನಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ ಅಣ್ಣ ಇದು ಪಟಾಸ್ ರೆಡ್ಡಿದ ಪ್ಲಾನ್ ಇರಬಹುದು ಅಣ್ಣ ಅಲ್ಲಿಗೆ ನಾನೇ ಹೋಗ್ತೀನಿ ಅಣ್ಣ ಸರಿ ವೀರೇಂದ್ರ ನಾಳೆ ನಾನೇ ಬರ್ತೀನಿ ತುಂಬಾ ಥ್ಯಾಂಕ್ಸ್ ಗಿಡಾಜಿ ಅಣ್ಣ ನೀವೇ ಬರ್ತೀನಿ ಅಂತ ಹೇಳಿಬಿಟ್ರೆ ಅವನು ಬೇರೆ ಏನಾದರೂ ಪ್ಲಾನ್ ಮಾಡಿದ್ರೆ ನಾನೇ ಹೋಗಕ್ಕೆ ರೆಡಿಯಾಗಿದ್ದೆ ನಾನು ಒಂದು ಪ್ಲಾನ್ ಮಾಡ್ತೀನಿ ನೀನು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆಯ್ತಣ್ಣ ಹ್ಮ್ ಅಲ್ಲ ಬಾಸ್ ಈ ಕೇಸ್ ಗಿಡ್ಡನ್ ಕೊಟ್ರೆ ಪಟಾಸ್ ರೆಡ್ಡಿ ಸುಮ್ಮನೆ ಇರ್ತಾರಾ ಬಾಸ್ ವೆಂಕಟೇಶ ಈ ಕೇಸ್ ನ ಪಟಾಸ್ ರೆಡ್ಡಿ ಕೈಲಿಂದಲೇ ಡೀಲ್ ಮಾಡಿಸ್ತೀನಿ Thank you.
ಆಗಬಾರದು. ಬ್ಲಡ್ ಮೆಡಿಸಿನ್ ಏನು ಬೇಕಾದರೂ ಕೊಡಿ, ಹಣ ಕೊಡಕ್ಕೆ ನಾನಿದ್ದೀನಿ. ಸಾರಿ ಮೇಡಮ್, ಬ್ಲಡ್ ಮೆಡಿಸಿನ್ಸ್ ಕೊಡಕ್ಕೆ ನಾವಿದ್ದೀವಿ, ಹಣ ಕೊಡಕ್ಕೆ ನೀವಿದ್ದೀರಾ. ವಿ ವಿಲ್ ಟೇಕ್ ಕೇರ್, ನೀವೇನು ಆತಂಕ ಪಡಬೇಡಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಲ್ ರೈಟ್. ನಾನು ಅನ್ಕೊಂಡ ಹಾಗೆ ಆಯ್ತು. ನನ್ನ ನಿಯತ್ತಕ್ಕೆ ಸ್ಕೆಚ್ ಹಾಕಿ ಆ ಬಿಲ್ಡರ್ ನನ್ನ ಮಗ ರೆಡ್ಡಿಗೆ ಡೀಲ್ ಕೊಟ್ಟಿದ್ದಾನೆ. ಸರಿ, ಮೊದಲು ಜೀವ ನೋಡ್ಕೊಂಡ್ ಬರೋಣ. ಬಂಡ್ರು ಬೇಡಣ, ನೀವಲ್ಲಿ ಹೋಗೋ ಸರಿ ಇಲ್ಲ. ಆ ಜೀವ ಎಲ್ಲ ಮ್ಯಾನೇಜ್ ಮಾಡ್ತೇನಣ. ಹೌದಣ್ಣ. ಸರಿ, ಆ ಎಡ್ಡಿ ನನ್ನ ಮಗನೇ ಗೇಮ್ ಆಡ್ತಾ ಇರೋದು, ಅವನಿಗೊಂದು ಗತಿ ಕಾಣಿಸ್ಬೇಕು. ನಾಚಿಕೆ ಆಗ್ಬೇಕು ನಿಂಗೆ. ಗುರುಡೆ ಗೊತ್ತಿದ್ದ ಮೇಲೆ ಕುರಿ ಕಾಯಕ್ ಹೋಗು. ಪ್ಲಾನ್ ಕರೆಕ್ಟ್ ಆಗಿತ್ತು ಬಾಸ್, ಆದ್ರೆ ಅವ್ನು ಬರ್ಲಿಲ್ಲ, ಮಿಸ್ ಆಗ್ಬಿಟ್ಟ. ಮರೀತರ ಅವನ್ ತಪ್ಪಿಸ್ಕೊಂಡು ನಿನ್ನ ಕುರಿ ಮಾಡಿರ್ತಾನೆ. ಸ್ಕೆಚ್ ಆಗ ಗೊತ್ತಿಲ್ಲ ಅಂದ್ಮೇಲೆ ಮಚ್ಚಾಕೊ ಮುಟ್ತೀಯ. ಈಗ ಅವ್ನ ಕೆರಳಿ ಸರ್ಪ ಆಗಿರ್ತಾನೆ, ನೀ ಏನ್ ಪುಂಗಿ ಹೊತ್ತೀಯ? ನಿನ್ ಜನ್ಮಕ್ಕೆ ಎಷ್ಟು? ಇಡೋ ಫೋನು. ತೂ ಬೇವರ್ಸಿ ನನ್ ಮಕ್ಕಳ, ಅರ್ಧಂಬರ್ಧ ಚೌರ ಮಾಡ್ಬಿಟ್ಟಲ್ಲೋ. ಆ ಮಂತ್ರಿ ಜರ್ದಾ ಬೀಡ ಹಾಕೊಂಡು ತೂ ಅಂತ ಹೋಗಿದ್ದ ಇದ್ದಾನೆ. ಡ್ಯಾಡಿ, ಡ್ಯಾಡಿ, ಏನ್ ನಡೀತಾ ಇದೆ ಈ ಸಿಟಿಲಿ? ಏನ್ ಮಗಳೇ, ಏನಾಯ್ತು? ಇನ್ನೇನಾಗ್ಬೇಕು ಹೇಳಿ. ಕಂಡು ಕಂಡು ಕಡೆ ದರೋಡೆ, ಕೊಲೆ, ಸುಲಿಗೆ, ಬರೀ ಬಲಾತ್ಕಾರ ಎಲ್ಲ ಇದೆ ನಡೀತಾ ಇರೋದು. ಈ ರಾಜ್ಯಕ್ಕೆ ಗೃಹ ಮಂತ್ರಿಗಳಾಗಿ ಇದಕ್ಕೇನು ಉತ್ತರ ಕೊಡ್ತೀರಾ? ಏನಮ್ಮ ನೀನು ಪ್ರಶ್ನಾರ್ ತರಹ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ? ಹಾಗೆ ಅನ್ಕೊಳ್ಳಿ ಡ್ಯಾಡಿ, ನನಗ್ ಉತ್ತರ ಕೊಡಿ. ನೀನ್ ಹೇಳೋದೆಲ್ಲ ನಮ್ ಸಿಟಿಲ್ ಮಾತ್ರನ, ನಮ್ ರಾಜ್ಯದಲ್ಲಿ ಮಾತ್ರನ, ಎಲ್ಲಾ ರಾಜ್ಯದಲ್ಲೂ ಇದೆ, ಎಲ್ಲಾ ದೇಶದಲ್ಲೂ ಇದೆ. ಅದು ನೋಡ್ಕೊಳಕ್ಕೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ನಿನ್ಗೆ ಯಾಕೆ ಬೇಕಿದಲ್ಲ ಡ್ಯಾಡಿ, ಇವತ್ ನನ್ ಕಣ್ಣು ಮುಂದೆನೆ ಒಂದು ಕೊಲೆ ಪ್ರಯತ್ನ ನಡೆದಿದೆ. ನಾನು ಇಲ್ದೆ ಹೋಗಿದ್ರೆ ಒಬ್ಬ ಇನ್ನೋಸೆಂಟ್ ಕೊಲೆ ಆಗ್ತಿತ್ತು. ಯೋ ರೇ ಕಮಿಷನರ್ ಸಾಹೇಬ್ರೇ, ನನ್ ಮಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ರಿ. ಮೇಡಮ್, ಹಾಸ್ಪಿಟಲ್ ಅಲ್ಲಿ ಗುಂಡೆಟ್ಟಿನ ಮಲಗಿರೋನು ಅಮಾಯಕ ಅಲ್ಲ ಮೇಡಮ್, ಅವನೊಬ್ಬ ದೊಡ್ಡ ರೌಡಿ. ಅವನನ್ನು ಸಾಯಿಸೋದಕ್ಕೆ ಇನ್ನೊಂದು ಗುಂಪಿನವರು ಅಟ್ಯಾಕ್ ಮಾಡಿದಾರೆ ಅವನಿಗೆ. ಕೇಳಿಸ್ಕೊಂಡ್ಯಾ, ಕೇಳಿಸ್ಕೊಂಡ್ಯಾ? ಎಲ್ಲದಕ್ಕೂ ತಲೆ ಹಾಕ್ತಾಳೆ. ಎಲ್ಲ ಗೊತ್ತಿದ್ದು ನೀವ್ ಯಾಕೆ ಸರ್ ಅಂತವ್ರನ್ನ ಅರೆಸ್ಟ್ ಮಾಡ್ತಿಲ್ಲ? ಅದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ಬೇಕು, ಎನ್ಕ್ವೈರಿ ಆಗ್ಬೇಕು, ಪ್ರೂವ್ ಆಗ್ಬೇಕು, ಆಮೇಲೆ ಅರೆಸ್ಟ್ ಆಗೋದು ಅಲ್ವೇನ್ರಿ? ಎಸ್ ಸರ್, ನೀವ್ ಹೇಳಿದ್ ಕರೆಕ್ಟ್. ನಿಮ್ಮನ್ನ ಶೂಟ್ ಮಾಡಿ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ನಿಮಗೂ ಅವ್ರಿಗೂ ಏನ್ ದ್ವೇಷ? ಗೊತ್ತಿದ್ರ ಹೇಳ್ತಾ ಇರಲ್ವ ಸರ್. ಅಲ್ಲ, ಸುಮ್ ಸುಮ್ನೆ ದಾರಿಲಿ ಹೋಗೋರಲ್ಲ, ಯಾಕೆ ನಿಮ್ಮನ್ನ ಕೊಲ್ಲಕ್ ಪ್ರಯತ್ನ ಪಡ್ತಾರೆ ಹೇಳಿ? ಏನ್ ಕಾರಣ ಅಂತ ಅವ್ರನ್ನೇ ಕೇಳ್ಬೇಕು. ಹೇಳ್ತೀನಿ, ಆಸ್ಪತ್ರೆಯಿಂದ ಆಚೆ ಹೋದ್ಮೇಲೆ ಪ್ರತಿಯೊಬ್ಬರನ್ನು ಹುಡುಕಿ ಹುಡುಕಿ ಈ ಪ್ರಶ್ನೆ ಕೇಳ್ತೀನಿ. ಏನಂತ ಕೇಳ್ತೀರಾ? ಯಾವನಾದ್ರೂ ನಡುದಸ್ತಲ್ಲಿ ಮಚ್ಚಿನಿಂದ ಕತ್ತರಿಸಿ ಅವನ ಎದೆ ಮೇಲೆ ನಿಂತ್ಕೊಂಡು ಕೇಳ್ತೀರಾ? ಯಾಕೆ ಆಶ್ಚರ್ಯ ಆಗ್ತಿದೆಯಾ? ನಾವು ಪೊಲೀಸ್ನವರು, ಮುಖ ನೋಡಿದ್ರೆ ಚರಿತ್ರೆ ಹೇಳ್ತೀವಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಆ ಬಿಲ್ಡರ್ ಮನೆ ಹತ್ರ ಯಾಕೆ ಹೋಗಿದ್ದೆ? ನಾನೊಬ್ಬ ಸಿವಿಲ್ ಇಂಜಿನಿಯರ್, ಕೆಲಸ ಹುಡ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಅದ್ ಸರಿ, ನೀನಿರೋ ಮನೆ ಅದ್ರ ಅಡ್ರೆಸ್ ಸ್ವಲ್ಪ ಹೇಳ್ತೀಯಾ? ನಾನು ಇವ್ರಿಗೆ ಹೊಸಬ ಸರ್, ಅದ್ರ ಹುಡ್ಕಾಟದಲ್ಲೇ ಇದ್ದೀನಿ. ಬರ್ಕೊಂಡಿನಪ್ಪ. ಹಲೋ ಸರ್. ನಾನ್ರಿ? ಎಸ್ ಸರ್. ಏನಾಯ್ತ್ರಿ? ಆ ಕೆಲಸದಲ್ಲೇ ಇದ್ದೀನಿ ಸರ್. ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ ಸರ್. ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋನು ಜೀವ ಅಂತ, ಸಿವಿಲ್ ಇಂಜಿನಿಯರ್, ಬಿಲ್ಡರ್ಸ್ ಹತ್ರ ಕೆಲಸ ಕೇಳೋದಕ್ಕೆ ಹೋಗಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಸರ್. ನೋಡಿದ್ರೆ ಡ್ಯಾಡಿ, ಅವನು ಇನ್ನೋಸೆಂಟ್. ಅಮೃತ, ನೀನ್ ಹೆಲ್ಪ್ ಮಾಡಿ ಆಸ್ಪತ್ರೆಗೆ ಸೇರಿಸಿರೋ ವ್ಯಕ್ತಿ ಸಾಧಾರಣ ಪ್ರಜೆ ಅಲ್ಲ, ಅವನೊಬ್ಬ ರೌಡಿ ಗುಂಪಿಗೆ ಸೇರಿದವನು. ಈಗ ತಾನೇ ಕಮಿಷನರ್ ಹೇಳಿದ್ರಲ್ಲ ಡ್ಯಾಡಿ, ಹಿ ಇಸ್ ಇನ್ನೋಸೆಂಟ್. ಅದು ಜೀವ ಪೊಲೀಸರು ಕೊಟ್ಟರು ಹೇಳಿಕೆ ರಿಪೋರ್ಟ್, ನಾನು ಹೇಳ್ತಾ ಇರೋದು ಇಂಟೆಲಿಜೆನ್ಸ್ ರಿಪೋರ್ಟ್. ಅಮೃತ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಓದಿನ ಕಡೆ ಗಮನ ಕೊಡು, ಹೋಗು. ಗೋ, ಹಾ ಬನ್ನಿ ಪ್ಲೀಸ್ ಸರ್. ಡಾಕ್ಟರ್. ಎಸ್. ಇವ್ರು ಇನ್ನು ಎಷ್ಟು ದಿನ ಇಲ್ಲಿರ್ಬೇಕು? ಈಸ್ ಆಲ್ ರೈಟ್. ಇವತ್ತು ಸಂಜೆನೆ ಮನೆ ಕರ್ಕೊಂಡು ಬಂದ ಅವ್ರಿಗೆ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಏನಕ್ಕ ಡಾಕ್ಟರ್ ಹತ್ರ ಆ ರೀತಿ ಕೇಳ್ತಿದ್ಯಲ್ಲ, ಯಾಕೆ ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗತ್ತಂತನಾ? ಅದಕ್ಕಲ್ವೋ ದಡ್ಡ, ನಿನ್ನ ನೇರವಾಗಿ ಊರಿಗೆ ಪಾರ್ಸಲ್ ಮಾಡೋದಕ್ಕೆ. ಏನು, ನನ್ನ ಊರಿಗೆ ಪಾರ್ಸಲ್? ಯಾವ ಊರಿಗೆ ಅಕ್ಕ? ಇತ್ತೀಚೆಗಿಂತ ಕೆಟ್ಟ ಐಡಿಯಾ ಯಾಕೆ ಬಂತು? ಇವ ಸಂಜೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತೀಯಲ್ಲ, ಅವಾಗ ಹೇಳ್ತೀನಿ. ಮೊದ್ಲು ಊಟ ಮಾಡು, ತಟ್ಟೆ ಕೊಡು. ಸರಿಯಕ್ಕ? ಬೇಡಕ್ಕ, ನನ್ಗೀಗ ಹಸಿವಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಏ ತಗೊಳ್ಳೋ. ಸರಿ, ಮಗು ಬರ ಹೊತ್ತಾಯ್ತು, ನಾನು ಮನೆಗೆ ಹೋಗ್ತೀನಿ. ಕೆಳಗಡೆ ರಿಸೆಪ್ಷನ್ ಅಲ್ಲಿ ಬಿಲ್ ಮಾಡೋಕೆ ಹೇಳಿರ್ತೀನಿ, ತಗೋ. ತಗೊಳ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೇರವಾಗಿ ಮನೆಗೆ ಬರಬೇಕು.
ನಿನಗೆ ಮುಖ್ಯವಾಗಿ ಹೇಳ್ತಿರೋದು ಗೊತ್ತಾಯ್ತಾ? ಆಯ್ತಕ್ಕ, ತಮ್ಮ ಆಜ್ಞೆಯನ್ನ ಶಿರಸಾ ವಹಿಸಿ ಪಾಲಿಸುತ್ತೆ. ನೋಡ್ತೀನಿ ಅದೆಷ್ಟು ಪಾಲಿಸ್ತೀಯ ಅಂತ. ಡಿಸ್ಚಾರ್ಜ್ ಆಗೋದು ಸಾಯಂಕಾಲ, ಈಗ್ಲೇ ರೆಡಿ ಆಗ್ತಿದೆಯಲ್ಲ. ಏಯ್, ಸಂಜೆವರೆಗೆ ಇಲ್ಲಿದ್ದು ಹಾಸ್ಪಿಟಲ್ ಕ್ಲಿಯರ್ ಮಾಡಿ ಮನೆಗೋಗು. ಜೀವ, ನೀನೆಲ್ಲಿಗೆ ಹೋಗ್ತಾ ಇದೀಯಾ? ಒಬ್ಬ ವಿಐಪಿ ನ ನೋಡ್ಬೇಕು. ಊಟ ವಾಪಸ್ ಬಂದ್ರೆ ಮಾಡ್ತೀನಿ. ಬರ್ದಿದ್ರೆ ನೀನ್ ತಿನ್ನು. ಏಯ್ ಬಂದ್ರೆ ಜಾಣ್ ಮರಿಯಲ್ವಾ, ಸ್ವಲ್ಪ ತಿನ್ನುಕಂದ ಜಾಣ ಅಲ್ಲಮ್ಮ. ಎಲ್ಲ ಇದ್ಯಾ ಬಾರೋಚೆ ಹೇಳಿ ನನ್ ಮಗನ, ಎಲ್ಲ ಇದ್ಯಾ? ಅಳು ನಿಲ್ಸು, ಇಲ್ಲ ಅಂದ್ರೆ ಕುಯ್ದು ಬಿಡ್ತೀನಿ. ಏಯ್ ಬಿಡೋದ್ನ, ಏನ್ ಗಂಡ್ಸ ನಿನ್ನ ಪಾಪ ಆ ಮಗು ಕುತ್ತಿಗೆ ಕತ್ತಿ ಹಿಡಿದಿದೆಯಲ್ಲ, ಅಳ್ಬೇಡಮ್ಮ. ಎಲ್ಲೋ ಇವಳಮ್ಮ ತೆಗಿಯ ಕೈನ. ಹೆದ್ರಿಕೆ ಆಯ್ತಾ? ಅತ್ಯಾಚಾರ ಮಾಡಿ ನಿನ್ ಬಾಳ್ನ ಹಾಳ್ ಮಾಡ್ತಾನೆ ಅನ್ಕೊಂಡ್ಯಾ? ಇವನು ಜೀವ, ಈ ಜೀವ ಅಂಥವ್ನಲ್ಲ. ಹೋಗು ಮಗು ಊಟ ಮಾಡ್ಸು. ಓಕೆ ಏಯ್, ಈ ಜೀವನ್ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ. ಮಗು ಅಳ್ತಾ ಇದೆ, ಊಟ ಮಾಡ್ಸೆ. ನಾನ್ ಜೀವ ನಂಬಿದ್ರೆ ಜೀವ ಕೊಡ್ತೀನಿ, ಮುಟ್ಟಿದ್ರೆ ಜೀವ ತೆಗಿತೀನಿ. ನೋಡು ನಿನ್ ಗಂಡ ನಾನೊಬ್ಬ ಗಂಡ್ಸು ಅಂತ ತಾಳಿ ಕಟ್ಬೇಕಾದ್ರೆ ಸಪ್ತಪದಿ ತುಳಿದು ವೇದ ಮಂತ್ರಗಳನ್ನು ಹೇಳಿ ನೂರೆಂಟು ಭಾಷಣ ಬಿತ್ತು. ಕಷ್ಟ ಬರ್ಲಿ ಸುಖ ಬರ್ಲಿ ಸಮಾನವಾಗಿ ಹಂಚ್ಕೊಳ್ಳೋಣ ಅಂತ ಹೇಳ್ದವನು ಇವಾಗ ತರ ಓಡೋಗಿದ್ದಾನೆ. ಇದೇ ಜಾಗದಲ್ಲಿ ನಿನ್ ಗಂಡ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮನ ಹರಾಜಾಗಿರ್ತಿತ್ತು. ನಾವು ಅಂಥವ್ರಲ್ಲ, ಗೊತ್ತಾಯ್ತಾ? ಕರ್ಕೊಂ ಮಗುನ. ಏಯ್ ಬಿಡೋ, ಏಯ್ ಅವನಿಷ್ಟು ನಾ ಬದುಕಿದ್ದೆ ಜಾಸ್ತಿ. ಇನ್ನ ಅವನ ಆಯುಷ ಮುಗಿತಾ ಬಂತು. ಏ ನೋಡು ಈ ತಾಳಿನ, ಈ ತಾಳಿನ ಗಟ್ಟಿ ಮನ್ಸ್ ಮಾಡಿ ತೆಗ್ದಿಟ್ಬಿಡು. ಹಾಗೆ ಈ ಕುಂಕುಮ ಹಾಕೊಳ್ಳೋದನ್ನು ಮರ್ತ್ಬಿಡು. ಈ ಜೀವ ಮನೆಗೆ ಬಂದಿದೆ ಅಂತ ಅವನಿಗೆ ಹೇಳು. ಅವನ್ ಎಲ್ಲೇ ಅಡ್ಕೊಂಡಿದ್ರು ಅವ್ನ ಜೀವ ಸಹಿತ ಬಿಡಲ್ಲ ಅಂತ ಹೇಳು. ಅವನಿಗೆ ಕ್ಯಾಕರ್ ದುಗ್ದು ಕೇಳು, ಈ ಜೀವನ ಯಾಕೆ ಕೆಣಗ್ದೆ ಅಂತ. ಏಯ್ ಬಂದ್ರು ತಗೊಳ್ರಿ ಕಾಫಿ. ಇದೇನೋ, ನೀನೊಬ್ಬೇ ಬಂದಿದ್ಯಾ? ಅವರೆಲ್ಲ ಎಲ್ಲಿ? ನೀ ಊಟ ಕೊಟ್ಟು ಹಂಗ ಹೋದ್ರಿ, ಅವನ್ ಗೆಳೆಯರ್ ಕರ್ಕೊಂಡು ಹಿಂಗ ಹೋದ? ಅಯ್ಯೋ ಅದನ್ನ ಇವಾಗ ಬಂದ್ ಹೇಳ್ತಾ ಇದೆಯಲ್ಲ. ಆಸ್ಪತ್ರೆ ಬಿಲ್ ಕೊಟ್ಟಿದ್ ಇವಾಗ ಕಟ್ಬಿಟ್ಟು ಹಿಂಗೆ ಬರ್ತಾ ಇದೀನಿ. ಸರಿ ಸರಿ, ಊಟನಾದ್ರೂ ಮಾಡದ್ನ? ಅವನ್ ಎಲ್ಲಿ ಊಟ ಮಾಡ್ತಾನೆ, ವಾಪಸ್ ಬಂದ್ರೆ ಅಕ್ಕನ ಜೊತೆ ಊಟ ಮಾಡ್ತೀನಿ, ಇಲ್ದಿದ್ರೆ ನೀವೇ ತಿನ್ಕಳಿ ಅಂದ. ಎಲ್ಲಿ ಹೋದ ಇವನು? ಎಲ್ಗ ಹೋಗಿರ್ತಾನೆ? ಬಿಲ್ಡರ್ ಮನೆಗೋ ಪಟಾಸ್ ರೆಡ್ಡಿ ಮನೆಗೋ ಹೋಗಿರ್ತಾನೆ. ಇದೆಲ್ಲ ಆಗತ್ತೆ ಅಂತಾನೆ. ನಾನು ಅವತ್ ನಿಮ್ಗೆ ಹೇಳ್ದೆ ಅವನ್ನ ಊರಿಗೆ ಕಳಿಸ್ಬಿಡಿ ಅಂತ. ನೀವೆಲ್ಲಿ ಕೇಳ್ತೀರಾ? ಅವನ್ಗೇನಾದ್ರೂ ಆದ್ರೆ ನಾವ್ ತಾನೇ ಕಾರಣ ಆಗ್ತೀವಿ. ಅವನು ದಿಲ್ಲಿರೋ ಹುಡುಗ, ನಮ್ ಜೀವನ್ ಜೀವ ತೆಗೆ ಬಂದವರ ಜೀವ ತೆಗಿತಾನೆ ಹೊರತು ಅವನು ಬಲಿಯಾಗಿ ಜೀವ ಕೊಡಲ್ಲ. ಬಾ ಜೀವ ಕುತ್ಕು. ಎಲ್ಲ ಹೋಗಿದೆ ಆಸ್ಪತ್ರೆಯಿಂದ ಮನೆಗ್ ಬರ್ದೆ ಎಲ್ಲ ಹೋಗಿದೆ? ಸಾಲ ಕೊಟ್ಟ ವ್ಯಕ್ತಿಗೆ ವಾಪಸ್ ಕೊಡೋಣ ಅಂತ ಹೋಗಿದ್ದೆ, ಆದ್ರೆ ಕೊಟ್ಟ ವ್ಯಕ್ತಿನೇ ಪರಾರಿ ಆಗ್ಬಿಟ್ಟಿದ್ದಾನೆ. ಅವನ್ ಮನೇಲಿ ಹೇಳ್ಬಿಟ್ ಬಂದೀನಿ. ಸಾಕ್ ಸಾಕ್ ಸುಮ್ನಿರೋ, ಈ ರೌಡಿಸಂ ಸಾವಸ ಬಿಟ್ಬಿಡು. ಅದ್ರಿಂದ ಯಾರಿಗೂ ಯಾವತ್ತೂ ನೆಮ್ಮದಿ ಇಲ್ಲ. ಇಲ್ಲಿರೋವರೆಗೂ ಪ್ರತಿ ಕ್ಷಣನೂ ಆತಂಕದಲ್ಲೇ ಬದುಕಬೇಕಾಗತ್ತೆ. ಗೌರಿ, ನೀನ್ ಹೇಳೋಷ್ಟು ಸುಲಭವಾಗಿ ಆ ರೌಡಿಸಂನ ಬಿಡೋದು ಸಾಧ್ಯ ಇಲ್ಲ. ಒಂದ್ಸಲ ರೌಡಿಸಂ ಕಾಲಿಟ್ಟವನು ಮತ್ತೆ ಹೊರಗ್ ಬರೋದು ಅಷ್ಟು ಸುಲಭ ಅಲ್ಲ. ಇಂಥವ್ರಿಗೆಲ್ಲ ಹೆದರ್ಕೊಂಡು ನಾವು ಮನೇಲಿ ಕೂತಿದ್ರೆ ನಮ್ಮನ್ನೆಲ್ಲ ಹೇಡಿಗಳು ಅಂತಾರೆ. ಅವ್ರಿಗೆಲ್ಲ ಸ್ಮಶಾನ ದಾರಿ ತೋರ್ಸದ ಮೇಲೇನೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗೋದು. ಆ ಸ್ಮಶಾನದಲ್ಲಿ ನಿಮ್ಗವತ್ತು ಇವನ್ ಸಿಗದೇ ಇದ್ದಿದ್ರೆ ನೀವಲ್ಲೇ ಸಮಾಧಿ ಆಗ್ತಾ ಇದ್ರಿ, ನಾನು ವಿಧ್ವೆ ಆಗ್ತಾ ಇದ್ದೆ. ಅಬ್ಬಬ್ಬಾ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಜೀವ ಏಳು ಮೇಲೆ, ನೀನ್ ಮೊದ್ಲು ಗಂಟು ಮೂಟೆ ಕಟ್ಕೊಂಡು ಊರ್ಗ ಹೋಗು. ಹೊರಡೋ.
ಏನ್ ಗೌರಿ ಇದು ಯಾವಾಗ ನೋಡಿದ್ರು ಊರ್ಗ ಹೋಗು ಊರ್ಗ ಹೋಗು ಅಂತ ಅವನ್ ತಲೆ ತಿಂತಾ ಇರ್ತೀಯ ಅವನೇನ್ ತಪ್ಪು ಮಾಡಿದಾನೆ ನೋಡು ಈ ಜೀವ ನನ್ನ ಪ್ರಾಣ ಕಾಪಾಡಿದಾನೆ ಈಗ ಅವನ ಪ್ರಾಣ ಅಪಾಯದಲ್ಲಿದ್ದಾಗ ಅವನ್ನ ಕಾಪಾಡೋದು ನಮ್ಮ ಧರ್ಮ ಇಂಥ ಟೈಮ್ನಲ್ಲಿ ಅವನ್ ಊರ್ಗ ಹೋಗು ಅಂತ ಹೇಳೋದು ಸರಿಯಲ್ಲ ನೋಡು ಈ ವಿಷಯ ಎಲ್ಲ ನಿಂಗೆ ಅರ್ಥ ಆಗಲ್ಲ ಸುಮ್ಮನೆ ಗಂಡಸರ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ ಹೋಗಿ ನಿನ್ ಕೆಲಸ ನೋಡು ಅಕ್ಕ ನೀವು ಕುತ್ತಿಗೆ ಹಿಡಿದಾಚೆ ತಳ್ಳಿದ್ರು ನಾನು ಎಲ್ಲಿಗೂ ಹೋಗಲ್ಲ ನಿಮ್ ಕುತ್ತಿಗೆಲ್ಲಿರೋ ತಾಳಿಗೆ ಕುತ್ತು ಬರ್ಬಾರ್ದಲ್ಲ ಅದಕ್ಕೆ ಜೀವನ ಕೊಟ್ಟಿರೋ ಅಣ್ಣಂಗೆ ಜೀವ ಕೊಡೋ ಜೀವ ಆಗಿ ನಾನು ಈ ಮನೆಯಲ್ಲೇ ಇರ್ತೀನಿ Hi. Hello. ಯಾಕ ಹಾಗೆ ನೋಡ್ತಾ ಇದ್ದೀರಾ ನೋಡಬೇಕು ಅನ್ನಿಸ್ತು ನೋಡ್ತಾ ಇದ್ದೀನಿ ಅಂಥದ್ದೇನು ವಿಶೇಷ ನನ್ನ ಮುಖದಲ್ಲಿ ಬೇಕಾದಷ್ಟಿದೆ ನಿಮ್ಮನ್ನು ನೋಡಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ನೀವಾಗೆ ಸಿಕ್ಬಿಟ್ರಿ ಥ್ಯಾಂಕ್ ಗಾಡ್ ಏನೋಪ್ಪ ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಾ ಇನ್ಫ್ಯಾಕ್ಟ್ ನಾನು ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದೆ ಹೌದಾ ಯಾಕೆ ಚೆನ್ನಾಗಿದೆ ಪ್ರಾಣಾಪಾಯದಲ್ಲಿದ್ದ ನನ್ನನ್ನ ಆಸ್ಪತ್ರೆ ಸೇರಿಸಿದ ನಿಮಗೆ ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ ಥ್ಯಾಂಕ್ ಯು ಮೇಡಮ್ ವೆಲ್ಕಮ್ ಆಮೇಲೆ ನನಗೆ ನಿಮ್ಮ ಡೀಟೇಲ್ಸ್ ಬೇಕು ಡೀಟೇಲ್ಸ್ ಬೇಕಾ ಏನ್ ಡೀಟೇಲ್ಸ್ ಬೇಕು ಹೇಳಿ ನೀವು ರೌಡಿನಾ ನಿಮ್ಮನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟವರು ಕೂಡ ರೌಡಿ ಗ್ಯಾಂಗ್ ಅವರು ತಾನೇ ಹೌದು ನೀವು ಅದೆಷ್ಟು ಜನನ ಕೊಲೆ ಮಾಡಿದ್ರೋ ಏನೋ ಅದಕ್ಕೆ ಅವರು ನಿಮ್ಮನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ರು ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸಿ ನಾನು ನಿಮ್ಮ ಜೀವ ಉಳಿಸಿದಕ್ಕೆ ನನಗೆ ಬೇಸರ ಆಗ್ತಿದೆ ನೋಡಿ ಮೇಡಂ ನಾನು ನೀವು ತಿಳ್ಕೊಂಡಿರೋ ರೀತಿ ರೌಡಿನೂ ಅಲ್ಲ ಕೊಲೆಗಡುಕನೂ ಅಲ್ಲ ಮತ್ತ್ಯಾಕ್ ನಿನ್ನ ರೌಡಿ ಅಂತಾರೆ ಅದು ನಾನಾಗಿ ಹುಡ್ಕೊಂಡು ಹೋಗಿದ್ದಲ್ಲ ತಾನಾಗೆ ಬಂದದ್ದು ನಾಚಿಕೆ ಆಗಲ್ವಾ ನಿಂಗೆ ದುಡಿದು ಜೀವನ ಮಾಡಕ್ಕಾಗಲ್ವಾ ಕೊಚ್ಚೋದು ಕಡಿಯೋದು ಒಂದಿನ ಬೇರೆಯವ್ರ ಕಲ್ ಕೊಚ್ಚಿಸ್ಕೊಂಡು ಸಾಯೋದು ಏನ್ ಮೇಡಂ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವ್ರು ಪ್ರಶ್ನೆ ಕೇಳ್ತಾರ ಪ್ರಶ್ನೆ ಕೇಳ್ತಾ ಇದೀರಾ ನೋಡಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ಮನುಷ್ಯರೇ ಕಷ್ಟಪಟ್ಟು ದುಡಿದು ಬದುಕಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು ಯಾವ ರೀತಿ ದುಡಿದು ಬದುಕಬೇಕು ರೋಲ್ ಕಾಲ್ ಹಫ್ತಾ ವಸೂಲಿ ಕೊಲೆ ಇದೇ ತಾನೇ ನೀನು ತಿನ್ನೋ ಪ್ರತಿ ತುತ್ತಿನ ಹಿಂದೆ ರಕ್ತದ ವಾಸನೆ ಇರುತ್ತೆ ಕಷ್ಟಪಟ್ಟು ದುಡಿದಾಗ ತುತ್ತಲ್ಲಿ ಬೆವರ ವಾಸನೆ ಬರುತ್ತಲ್ಲ ಅದು ನಮ್ಮ ದುಡಿಮೆ ಲಕ್ಷಣ ನೋಡಿ ಮೇಡಂ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿಗೆ ಹಾಲು ತಂದು ಕೊಡುವಷ್ಟು ಗತಿ ಇರಲಿಲ್ಲ ನೀರನ್ನೇ ಹಾಲಂತ ಕುಡಿಸಿ ಬೆಳೆಸಿದ್ಲು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹರಿದೋಗಿರೋ ಚಡ್ಡಿನ ಹಾಕೊಂಡು ಹೋಗ್ತಾ ಇದ್ದೆ ಆಗ ನನ್ನ ತಿಕ್ಕ ನೋಡಿ ಹುಡುಗರೆಲ್ಲ ಗೇಲಿ ಮಾಡ್ಕೊಂಡು ನಗ್ತಾ ಇದ್ರು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಅವಳಾಗಿ ಇಷ್ಟಪಟ್ಟು ಒಂದು ಹುಡುಗಿ ನನ್ನ ಲವ್ ಮಾಡಿದ್ಲು ಅವಳ ಜೊತೆ ಐಸ್ ಕ್ರೀಮ್ ಪಾರ್ಲರು ಸಿನಿಮಾ ಪಾರ್ಕು ಅಲ್ಲಿ ಇಲ್ಲಿ ಅಂತ ಓಡಾಡೋಕೆ ನನ್ನ ಪಾಕೆಟ್ ಅಲ್ಲಿ 100 ರೂಪಾಯಿಗೂ ಗತಿ ಇಲ್ಲ ಅಂತ ನನ್ನ ಎದುರು ಕೂಡ ಯಾವನ್ನ ಹೇಳ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಲು ಆಗ ನನ್ನ ಪಾಕೆಟೇ ಇರಲಿಲ್ಲ ಪಾಕೆಟ್ ಮನೆಯಲ್ಲಿಂದ ಬರಬೇಕು ನೋಡಿ ಮೇಡಮ್ ಹೇಗೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಬಂದೆ ಆದ್ರೆ ಮಾಡೋದಕ್ಕೆ ಕೆಲಸ ಇಲ್ಲ ಮಲ್ಗೋದಕ್ಕೆ ಜಾಗನೂ ಇಲ್ಲ ಈಗ ಹೇಳಿ ಮೇಡಮ್ ಹ್ಯಾಕ್ ಬೆವರು ಸೂಸ್ಲಿ ಬೆವರು ಸೂಸ್ಕೊಂಡು ದುಡಿಯೋದಕ್ಕೆ ನನ್ಗೆ ಯಾರು ಅವಕಾಶ ಕೊಡ್ತಾರೆ ನಾನ್ ಕೊಡಿಸ್ತೀನಿ ದುಡಿದು ಬದುಕು ಛಲ ನಿನಗಿದ್ರೆ ಅವಕಾಶನ ನಾನ್ ಕೊಡಿಸ್ತೀನಿ ನನ್ನ ಹಿಂದೆ ಬನ್ನಿ ಮೇಡಮ್ ಯಾವುದೋ ಮಿನಿಸ್ಟರ್ ಮನೆ ಕರ್ಕೊಂಡ್ ಬಂದಿದ್ದೀರಾ ಇವ್ರು ನಿಮ್ ಪರಿಚಯನಾ ತುಂಬಾ ಪರಿಚಯ ಬನ್ನಿ ಒಳಗಡೆ ಡ್ಯಾಡಿ ಎಲ್ಲಿಗಮ್ಮ ಹೋಗಿದ್ದೆ ಫ್ರೆಂಡ್ ನೋಡಕ್ಕೆ ಸಿಕ್ಕಿದ್ರಾ ಸಿಕ್ಕಿದ್ರು ಕರ್ಕೊಂಡ್ ಬಂದಿದ್ದೀನಿ ಅಲ್ಲಿ ನೋಡಿ ನಮಸ್ಕಾರ ಸರ್
ಡ್ಯಾಡಿ ಇವರ ಹೆಸರು ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ಜೀವ ಸಿವಿಲ್ ಇಂಜಿನಿಯರ್ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದ ಬುಲೆಟ್ ಬಿದ್ದು ನೀನು ಅವನ್ನ ಆಸ್ಪತ್ರೆ ಸೇರಿಸ್ತೆ ಆಮೆ ಕರೆಕ್ಟ್ ಎಕ್ಸಾಕ್ಟ್ಲಿ ಕರೆಕ್ಟ್ ಡ್ಯಾಡಿ ಡ್ಯಾಡಿ ಇವರಿಗೆ ನಿಮ್ಮ ಪವರ್ಸ್ನ ಯೂಸ್ ಮಾಡಿ ಕೆಲಸ ಕೊಡಿಸಬೇಕು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಮಗಳೇ ನೀನು ಕೇಳಿದ್ದಕ್ಕೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದಿನ ಥ್ಯಾಂಕ್ಸ್ ಡ್ಯಾಡಿ ಹೋಗಿ ಕಾಫಿ ತಗೊಂಡು ಬಾ ಓಕೆ ಜೀವ ನಿಜ ಹೇಳು ನೀನು ಕೆಲಸ ಹುಡುಕೊಂಡು ಬಿಡು ಮನೆ ಹತ್ರ ಹೋಗಿದ್ಯಾ ಹೌದು ಸರ್ ನೋ ನಾನು ಪರ ಬಿಲ್ಡರ್ ಕೊಡೋ 2 ಕೋಟಿ ರೂಪಾಯಿ ತಗೊಳ್ಳೋದಕ್ಕೆ ಕೊಬ್ಬರಿ ಗಿಡನ ಪರವಾಗಿ ನೀನಲ್ಲಿಗೆ ಹೋಗಿದ್ದೆ ಆಗ ಪಟಾಸ್ ರೆಡ್ಡಿ ಗ್ಯಾಂಗ್ ನವರು ನಿನಗೆ ಶೂಟ್ ಮಾಡಿದ್ರು ನೀನು ಸಾವಿನಿಂದ ತಪ್ಪಿಸಿಕೊಂಡೆ ಆಮ್ ಐ ರೈಟ್ ಮಿಸ್ಟರ್ ಜೀವ ಇತ್ತೀಚೆಗೆ ನಿನ್ನ ಹೆಸರು ತುಂಬಾ ಕೇಳಿ ಬರ್ತಾ ಇದೆ ನೂರಾರು ಜನ ನಿನ್ನ ಹತ್ರನೇ ಕೆಲಸ ಮಾಡ್ತಾ ಇದ್ದಾರೆ ನಾನು ನಿನಗೆ ಕೆಲಸ ಕೊಡಬೇಕಾ ಸರ್ ನಾನು ಬೇರೆ ರೀತಿಯಲ್ಲಿ ಬದುಕಬೇಕು ಅನ್ಕೊಂಡಿದ್ದೀನಿ ಮೃಗ ಮನುಷ್ಯ ಆಗ್ತಾನೆ ಅನ್ನೋದು ಅಜ್ಞಾನ ಮೃಗವಾಗಿರೋ ಮನುಷ್ಯ ಮತ್ತೆ ಮನುಷ್ಯನಾಗೋದು ಸಹಜ ಅದು ಅಜ್ಞಾನ ಅಲ್ಲ ಇತ್ತೀಚೆಗೆ ರೌಡಿಗಳು ರೇಜರ್ ಪಿಸ್ತೂಲ್ ಜೊತೆಗೆ ಪೇಪರ್ ಪೆನ್ ಕೈಗೆ ತಗೊಂಡಿದ್ದಾರೆ ಕಥೆಗಾರ ಆಗ್ತಿದ್ದಾರೆ ಕವಿಗಳಾಗ್ತಾ ಇದ್ದಾರೆ ನಿನಗೂ ಆತರ ಏನಾದರೂ ಯೋಚನೆ ಇದೆಯಾ ಸರ್ ನಾನು ಕಾಫಿ ಕೊಡಮ್ಮ ನಿನ್ನ ಕರ್ಕೊಂಡು ಬಂದ ಜೀವನಿಗೆ ಕೆಲಸ ಫಿಕ್ಸ್ ಅಂತ ತಿಳ್ಕೊ ಇನ್ನು 2 ದಿವಸದಲ್ಲಿ ಅಪಾಯಿಂಟ್ಮೆಂಟ್ ಓಕೆನಾ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಷ್ಟು ಬೇಗ ನನಗೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಿನ್ನಂತ ಹುಡುಗ ನನ್ನ ಹತ್ರ ರೆಕಮೆಂಡೇಷನ್ ಗೆ ಬರ್ತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಥ್ಯಾಂಕ್ಸ್ ಡ್ಯಾಡಿ ನಾನು ಹೋಗಿ ಬಿಟ್ ಬರ್ತೀನಿ ಆ ಆಯ್ತಮ್ಮ ಬರ್ತೀನಿ ಸರ್ ನಮಸ್ಕಾರ So, are you happy now? Thank you very much. Amrita, ನೀವು ಹೋಮ್ ಮಿನಿಸ್ಟರ್ ಮಗಳು ನಾನು ಅನಾಥ ನಿರುದ್ಯೋಗಿ ನನಗೆ ಕೆಲಸ ಕೊಡಿಸೋ ಇಂಟ್ರೆಸ್ಟ್ ನಿಮಗೆ ಯಾಕೆ ಬಂತು ಅದು ನಾನು ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಮೃತ ಏನ್ ಹೇಳ್ತಿದ್ದೀರಾ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ ನಿಮ್ಮನ್ನ ದೇವಸ್ಥಾನದಲ್ಲಿ ಭೇಟಿ ಮಾಡಿದಾಗ್ಲೇ ನನಗೆ ನೀವು ಇಷ್ಟ ಆದ್ರಿ ನೋ ಸೆಕೆಂಡ್ ಥಾಟ್ ಪ್ಲೀಸ್ ಸೇ ಯೆಸ್ ಯೆಸ್ ಐ ಲವ್ ಯು ಐ ಲವ್ ಯು ನವಿಲೆ ನವಿಲೆ ನಾಜೂಕು ನವಿಲೆ 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 ನಾಚಿಕೆಯ ನವಿಲೆ ಬೇಲೂರಿನ ಗುಡಿಯಲ್ಲೊಂದು ಶಿಲ್ಪ ಕಳೆದು ಹೋಯ್ತಾ ತಾಜಮಹಲ ಕಂಬದಲ್ಲೊಂದು ಕಲ್ಲು ಕರಗಿ ಹೋಯ್ತಾ ನವಿಲೆ 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 ನಾಚಿಕೆಯ ನವಿಲೆ 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 ನಾಜೂಕು
ಬದುಕು ನವಿಲೆ 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 ನಾಚಿಕೆಯ ನವಿಲೆ ಸುತ್ತ ಭೂಮಿಗೂ ಜೀವನ ಜಾರಿಸೋಣ ಒಬ್ಬರ ಒಳಗೊಬ್ಬರಿಗೂ ಆಸೆಗೂ ಕನಸಿಗೂ ಕಚ್ಚಕುಳಿ ವಯಸ್ಸಿಗೂ ನಡುವಲ್ಲಿ ಬಾಳೋಣ ಒಂದಾಗಿ ನಾವೆಂದಿಗೂ ಪ್ರಣಯ ಯೌವನ ಪ್ರೇಮ ಜೀವನ ಕಾಲ ಸರಿಯ ಮುಂಚೆ ಕಾಲ ಭಾಗವಾದ್ರೂ ಸೇರುವ ಸರಿ ನಾನು ವಿಚಾರಿಸ್ತೀನಿ. ಹಾ ಆಯ್ತು. ಹಾ ನಮಸ್ಕಾರ. ಜೀವನ ಇಟ್ಕೊಂಡು ಆ ರೆಡ್ಡಿ ಕತೆ ಮುಗಿಸ್ತೀನಿ ಅಂತ ನೀವು ಪ್ಲಾನ್ ಮಾಡಿದ್ರಿ. ಆದ್ರೆ ಜೀವ ನಿಮ್ಮಗಳನ್ನ ಇಟ್ಕೊಂಡು ನಿಮ್ಮನ್ನೇ ಮುಗಿಸೋದಕ್ಕೆ ಪ್ಲಾನ್ ಮಾಡಿದಾನೆ. ಏನ್ ಹೇಳ್ತಾ ಇದೀಯ ರೆಡ್ಡಿ? ಅದೇನ್ ನೋಡಿದೆ? ಜೀವನ ಫೀಲ್ಡಿಂಗ್ ಮಾಡೋದಕ್ಕೆ ನಾ ಹೋಗಿದ್ದೆ ಸರ್. ಆದ್ರೆ ಅಮೃತ ಮೂರತ್ತ ಒಂದ್ ಜೊತೆ ಸುತ್ತದ ನಾನು ಕಣ್ಣರೆ ನೋಡಿದೆ ಸರ್. ಕಾಗೆ ಗುಡಲ್ ಕೋಗಿಲೆ ಮೊಟ್ಟೆ ಇಡೋದನ್ನ ನೋಡಿದೀನಿ. ಆದ್ರೆ ಕಾಗೆ ನನ್ ಮಗ ನನ್ ಮನೇಲೆ ಮೊಟ್ಟೆ ಇಡಕ್ ನೋಡ್ತಾ ಇದ್ದಾನೆ. ಮೊಟ್ಟೆ ಇಡಕ್ ಮುಂಚೆ ಮಟಾಸ್ ಮಾಡ್ಬೇಕು ಸಾಹೇಬ್ರೆ. ನಿಧಾನ ಮಾಡಿದ್ರೆ ಮೊಟ್ಟೆ ಇಟ್ಟು ಮರಿನು ಮಾಡ್ಬಿಟ್ಟ. ಅವನ ಸಮಾಧಿಗೆ ಅವನ ಹತ್ರನೇ ಹಳ್ಳ ತೋಡಿಸ್ತೀನಿ. ಅದಕ್ಕೆ ನಾನ್ ಸ್ಕೆಚ್ ಹಾಕ್ತೀನಿ. ಇವಾಗ ನಾವೇನ್ ಮಾಡ್ಬೇಕು ಸರ್? ನೀವ್ ಹೊರಡಿ. ನಡೆಯೋ ಇದೇನು ಗೌರಿ, ತುಂಬಾ ಹುಳಿ ಇದೆ. ಹುಳಿಯಾಗಿದ್ಯಾ ಜೀವ? ಅಕ್ಕ ಏನಪ್ಪ ಅಷ್ಟೊಂದು ಖುಷಿಯಾಗಿದ್ಯಾ? ಲವ್ ಫೀವರ್ ಏನಾದ್ರೂ ಅಟ್ಯಾಕ್ ಆಗಿದ್ಯಾ? ಲವ್ ಫೀವರ್ ಅಲ್ಲ ಕಣೆ, ಲವ್ ನಲ್ಲಿ ಅರೆಸ್ಟ್ ಆಗಿದಾನವನು. ಹೌದೇನ ರೋಮಿಯೋ, ನನ್ಗೆ ಹೇಳಲೇ ಇಲ್ಲ ಯಾರ ಹುಡುಗಿ. ನಿನ್ನೊಬ್ಳಗ್ ಬಿಟ್ಟು ಇಡೀ ಊರಿಗೆ ಗೊತ್ತಾಗಿದೆ ಇವನ್ ಲವ್ ವ್ಯವಹಾರ. ಗೊತ್ತಾಯ್ತಾ? ನಾನು ಎಷ್ಟೋ ಸರಿ ಹೇಳ್ದೆ ಈ ಲವ್ ವ್ಯವಹಾರ ಎಲ್ಲ ಬೇಡ ಕಣೋ, ಬೆಂಕಿ ಇದ್ದಂಗೆ ಅಂತ. ಅದು ಯಾರನ್ನ ಲವ್ ಮಾಡ್ತಾ ಇದ್ದಾನೆ ಗೊತ್ತಾ? ಹುಡುಗಿ ಹೆಸರು ಅಮೃತ ಅಂತ, ಹೋಮ್ ಮಿನಿಸ್ಟರ್ ಎಡ್ಡಿ ಇದಾರಲ್ಲ ಅವ್ರ ಮಗಳನ್ನ ಲವ್ ಮಾಡ್ತಾ ಇದ್ದಾನೆ ಇವನು. ಏನು ಮಂತ್ರಿಗಳ ಮಗಳ? ಹೋಗಿ ಹೋಗಿ ಅವಳು ಲವ್ ಮಾಡಿದ್ಯಲ್ಲೋ, ಇದೆಲ್ಲ ಆಗೋ ಕೆಲ್ಸನೇನೋ. ಅಕ್ಕ ಪ್ರೀತಿಗೆ ಕಣ್ಣಿಲ್ಲ, ಲವ್ ಇಸ್ ಬ್ಲೈಂಡ್ ಅಂತಾರೆ. ಯಾಕೇಳಿ, ಪ್ರೀತಿ ತಾನ್ ಪ್ರೀತಿಸೋ ವ್ಯಕ್ತಿಯ ಒಳ್ಳೆ ಹೃದಯನ ನೋಡತ್ತೆ ಹೊರತು ಅವನ್ ಬಡವನ ಶ್ರೀಮಂತನ ಅಂತ ನೋಡಲ್ಲ. ಆದ್ರೆ ಇದೆಲ್ಲ ಕತೆ ಕಾದಂಬರಿ ಸಿನಿಮಾ ಸೀರಿಯಲ್ ಗಳಲ್ಲಿ ಚೆನ್ನಾಗಿರುತ್ತೆ, ನಿಜ ಜೀವನದಲ್ಲಿ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳು, ಬೆಂಕಿ ಜೊತೆ ಸರ್ಸ ಆಡಬೇಡ ಅಂತ. ಅಂದ್ರೆ ನಾನ್ ಅಮೃತನ ಲವ್ ಮಾಡ್ತಿರೋದು ನಿಮ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಹೇಳುದು ಬಹಳ ಕಷ್ಟ ಆಗುತ್ತೆ, ಮುಂದೆ ಇದ್ರ ಪರಿಣಾಮ ಬಹಳ ಕೆಟ್ಟದಾಗಿರ್ಬೋದು. ಜೀವ ನಾನ್ ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಪ್ಲೀಸ್ ಆ ಹುಡುಗಿ ಸವಾಸ ಬಿಟ್ಬಿಡು. ಬಿಡಲ್ಲ ಡ್ಯಾಡಿ, ನಾನು ಅವನ ಪ್ರೀತಿಸ್ತಾರೋ ಅವನ ಮದುವೆ ಆಗೋದು. ಅಮೃತ ಅವನ್ ಯಾರು ಅವನ್ ಬ್ಯಾಕ್ಗ್ರೌಂಡ್ ಅನ್ನು ತಿಳಿದ ಮಾತಾಡ್ತಾ ಇದೀಯಾ? ನನಗೆ ನೀನ್ ಚೆನ್ನಾಗಿರ್ಬೇಕು, ನಿನ್ನ ಬದುಕು ಹಾಳಾಗಬಾರ್ದು. ನನ್ನ ಬದುಕು ಹಾಳಾಗಬಾರ್ದು ಅಂದ್ರೆ ನಾನು ಇಷ್ಟಪಟ್ಟ ಒಂದ್ ಜೊತೆ ನನ್ನ ಮದುವೆ ಮಾಡ್ಕೊಡಿ. ಏ ಸ್ಟಾಪ್ ಇಟ್. ನಿಮ್ ಆಸ್ತಿ ನಿಮ್ ಅಂತಸ್ಗೂ ನಿಮ್ ಸ್ಟೇಟಸ್ಗೂ ಹುಡುಗನ್ ಹುಡುಕಿ ನನ್ ತಲೆ ಕಟ್ಟ ಯೋಚನೆ ಮಾಡ್ಬೇಡಿ ಡ್ಯಾಡಿ. ನಾನು ಯೋಚನೆ ಮಾಡ್ತಾ ಇರೋದಾ? ಗೊತ್ತು ನನ್ ತೀರ್ಮಾನ ಬದಲಾಗಲ್ಲ. ನಿಮ್ ಆಸ್ತಿ ಎತ್ತರಕ್ಕೆ ನಿಮ್ ಅಧಿಕಾರದ ಎತ್ತರಕ್ಕೆ ಅವನ್ ಇಲ್ಲ ಅಂತ ತಾನೆ. ಎಜುಕೇಟೆಡ್ ನನ್ ಸಾಕೋ ಯೋಗ್ಯತೆ ಇದೆ, ನನ್ನ ಕೊನೆವರೆಗೂ ಕೈ ಬಿಡದೆ ಪ್ರೀತಿಸ ಹೃದಯ ಇದೆ. ನಾನ್ಸೆನ್ಸ್, ಪ್ರೀತಿಯನ್ನು ಹುಚ್ಚು ತಲೆಗೆ ಏರ್ಬಿಟ್ರೆ ಇಳಿಸೋದು ಬಹಳ ಕಷ್ಟ. ಅವ್ನ ಮಾತೆಲ್ಲ ಬುತ್ತಾಗತ್ತೆ, ಅವನ್ನೆಲ್ಲ ಮುಗಿಸಿ ಮೂಲೆ ಬಿಸಾಕಲು ಗೊತ್ತಾಗತ್ತೆ ಬದುಕೇನು ಅಂತ. ಗೆಲ್ತು ಕೆರಾಡ್ದಿರುತ್ತೆ. ಅಮೃತ ನಾನ್ ನಿನ್ ತಂದೆ, ನಾನ್ ಹೇಳೋದಿಲ್ಲ ನಿನ್ ಒಳ್ಳೇದಕ್ಕೆ. ನನಗೆ ನೀನ್ ಚೆನ್ನಾಗಿರ್ಬೇಕು ಅಮೃತ, ನಿನ್ನ ಬದುಕು ಹಾಳಾಗಬಾರ್ದು. ಡ್ಯಾಡಿ ಡೋಂಟ್ ಟ್ರೈ ಟು ವಾಶ್ ಮೈ ಬ್ರೈನ್, ನನ್ ತೀರ್ಮಾನ ಬದಲಾಗಲ್ಲ. ನನ್ ತೀರ್ಮಾನನ ನಾನ್ ಬದಲಾಯಿಸ್ಕೊಳ್ತೀನಿ. ಆಯ್ತು ಸರ್. ಓಕೆ ಸರ್. ಆಯ್ತು ಸರ್. ಆಯ್ತು ಸರ್. ನೀವು ಯಾವುದೇ ಚಿಂತೆ ಮಾಡಬೇಡಿ ಸರ್, ಅವ್ರ ಲೈಫ್ ನೇ ಮಟಾಸ್ ಮಾಡ್ಬಿಡ್ತೀವಿ.
ಅವನ ಮುಗಿಸ್ಬಿಡ್ತೀವಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಏನ್ ರೆಡಿ, ಹೊಸ ಡೀಲ? ಡೀಲ್ ಬರ್ತಾ ಇದ್ರೆ ತಾನೇ ನಮ್ ಗಾಡಿ ವೀಲ್ ಓಡೋದು. ಯಡಿಯೂರ ಫೋನ್ ಮಾಡಿದ್ದ, ಅವನ್ ಕೊಡ್ತಾ ಇರೋ ಡೀಲ್ ಏನಾದ್ರು ಸಕ್ಸಸ್ ಆಗ್ಬಿಟ್ರೆ ಇಡೀ ಬೆಂಗಳೂರಿಗೆ ನಾನೇ ಡಾನ್. ಏನಂತೀಯ? ಹೌದು ಬಾಸ್. ಓಹೋ, ಏನೋ ಗ್ಯಾಂಗ್ ವಾರೆ ನಡೆಯೋ ಹಾಗಿದೆ. ನಾನೇನು ಊರಲ್ಲಿ ಇರ್ಬೇಕಾ, ಊರ್ ಬಿಡ್ಬೇಕಾ? ತಾವೇ ಹೋಗ್ಬೇಕು ಸರ್, ತಾವಿಲ್ಲೇ ಇದ್ದು ಮಜಾ ನೋಡಿ. ಅಣ್ಣ, ನಮ್ ಸ್ಕೆಚ್ ಕರೆಕ್ಟ್ ಆಯ್ತು. ಅಮೃತ ಸ್ಪಾಟಿ ಬಂದ್ಬಿಟ್ಲು. ಓಕೆ ಓಕೆ ಓಕೆ. ಪಾಪು, ಏನ್ ಅರ್ಜೆಂಟ್ ಫೋನ್ ಮಾಡಿದೆ? ಜೀವ ಇಲ್ಲಿ, ಅವನ್ ಯಾಕೆ ಫೋನ್ ಮಾಡಿಲ್ಲ? ಅಯ್ಯೋ, ನಿಮ್ಮಪ್ಪ ಅವ್ರ ಮೇಲೆ ಕೋಪವಾಗಿರೋ ನಿಮಗೆ ಗೊತ್ತಿಲ್ವೇ? ಸ್ವಲ್ಪ ತಡ್ಕೊಳ್ಳಿ, ಅವನೇ ಬಂದು ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೋ? ಎಲ್ಲ ನಾನೇ ಹೇಳ್ಬಿಟ್ರೆ ಹೆಂಗೆ? ನಿಮ್ಗೆ ವಿಶಲ್ ಹೊಡಿಯಕ್ ಬರ್ತದ? ಏನು ಇದು ತಮಾಷೆ ನೋಡಿ, ಹೊಸಿ ತಮಾಷೆ ಮಾಡವಾ ಅಂತಾನೆ. ನಾನ್ ಹೊಡೆದ್ರೆ ಆರ್ಡಿನರಿ ಆಗಿರ್ತದೆ, ನೀವ್ ಹೊಡೆದ್ರೆ ಸ್ಪೆಷಲ್ ಆಗಿರ್ತದೆ. ಹೊಡಿರಿ ಮತ್ತೆ ಹೊಡಿರಿ ಅಂತೀನಿ ಹೆಂಗೆ? ಏನು ಇದು, ಯಾರು ಇವರೆಲ್ಲ? ನೀವ್ ವಿಸಲ್ ಹೊಡೆದಿದ್ದಕ್ಕೆ ಇವರೆಲ್ಲ ಬಂದವ್ರೆ. ಇವರೆಲ್ಲ ನಿಮ್ಮ ಬಾಡಿ ಗಾಡ್ಸು, ಈಗ ನಾನ್ ವಿಸಲ್ ಹೊಡಿತೀನಿ, ಜೀವ ಬರ್ತಾವ್ರೆ. ನೀವ್ ಹೋಗಿ ಗಾಡಿಲಿ ಕೂತ್ಕೊಳ್ಳಿ ಅಷ್ಟೇ, ವಿಸಲ್ ಹೊಡಿಲ್ಲ. ಯಾರು ನೀವು? ಯಾಕ್ರ ನಾನು ಇಲ್ಲಿ ಕರ್ಕೊಂಡ್ ಬಂದ್ರಿ? ಹಲೋ, ಈ ಸ್ಪೀಟ್ ಆಡೋದಕ್ಕೆ ಒಂದ್ ಕೈ ಕಮ್ಮಿ ಆಗಿತ್ತು, ಅದಕ್ಕೆ ಕರ್ಕೊಂಡ್ ಬಂದಿದೀವಿ. ನೋಡಮ್ಮ, ನಾವೆಲ್ಲರೂ ಜೀವನ್ ಕಡೆಯವರು, ಅವರೇ ಈ ಕೆಲಸ ಮಾಡಕ್ ಹೇಳಿದ್ರು, ಅದಕ್ಕೆ ನಾವು ಮಾಡಿದ್ವಿ. ಜೀವ ನೋಡಿ, ಮರ್ಯಾದೆಯಿಂದ ನನ್ ಬಿಡ್ಲಿಲ್ಲ ಅಂದ್ರೆ ನಿಮ್ ಗತಿ ಎಲ್ಲ ನೆಟ್ಟಿಗಿರಲ್ಲ. ನಮ್ಮಪ್ಪ ಯಾರು ಅಂತ ಗೊತ್ತೇನ್ರ ನಿಮ್ಗೆ? ಹಲೋ, ನಾವೇನ್ ಕೂಲಿಯವನ್ ಮಗಳ ಕಿತಾಬ್ ಪಡ್ಕೊಂಡ್ ಬಂದಿದೀವ? ಕೋಟ್ಯಾಧಿಪತಿ ಯಡಿಯೂರು ಕೃಷ್ಣಸ್ವಾಮಿ ಹೋಮ್ ಮಿನಿಸ್ಟರ್ ಮಗಳನ್ನ ತಕೊಂಡ್ ಬಂದಿದೀವಿ. ಈಗ ನಾನು ಫೋನ್ ಮಾಡಿ ಕೊಡ್ತೀನಿ, ಅವ್ರ ಹತ್ರ ನೀನೇ ಮಾತಾಡು. ಹಲೋ. ಹಲೋ ಸರ್, ನಾವು ಕಿಡ್ನಾಪರ್ಸ್ ಮಾತಾಡ್ತಿರೋದು. ಈಗ ನಿಮ್ ಮಗಳನ್ನ ನಾವು ಕಿಡ್ನಾಪ್ ಮಾಡಿದೀವಿ. ಏಯ್, ಯಾರು ಯಾರು ನೀವು? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಹೋಮ್ ಮಿನಿಸ್ಟರ್ ಲೈನ್ ಅಲ್ಲಿ ಇದಾರೆ, ಮಾತಾಡು. ನಾವೆಲ್ಲ ಜೀವನ ಕಡೆಯವ್ರ ಅಂತ ಹೇಳೋ. ಡ್ಯಾಡಿ, ಡ್ಯಾಡಿ, ಜೀವ ಕಡೆಯವರು ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಅಮೃತ, ಅಮೃತ, ನೀನ್ ಧೈರ್ಯವಾಗಿರಮ್ಮ, ನಿನ್ಗೇನು ಆಗಲ್ಲ. ನಾನು ಈಗಲೇ ಪೊಲೀಸರ್ಗೆ ಫೋನ್ ಮಾಡ್ತೀನಿ. ಪೊಲೀಸ್ನವ್ರ ಫೋನ್? ನೋಡಿ ಮಿನಿಸ್ಟ್ರೆ, ನೀವು ಪೊಲೀಸ್ನವ್ರಿಗೆ ಏನಾದ್ರು ಮೆಸೇಜ್ ಕೊಟ್ರೆ ನಿಮ್ ಮಗಳನ್ನ ಸುಡ್ಗಾಡಿ ಕಳಿಸ್ಬಿಡ್ತೀವಿ. ಏನ್ ಬೇಕು ನಿಮ್ಗೆ? ಆಗ ಬಾ ದಾರಿಗೆ, ನಮಗೆ 5 ಕೋಟಿ ಬೇಕು. ಏನು 5 ಕೋಟಿ ರೂಪಾಯ? ಹೌದು, ಅದನ್ನ ನಮ್ ಜೀವನಕ್ಕೆ ತಲುಪಿಸ್ಬಿಡಿ. ನಿಮ್ ಮಗಳು ನಿಮ್ ಮನೆಗೆ ತಲುಪ್ತಾಳೆ, ಇಲ್ಲ ಅಂದ್ರೆ ಅವಳ ಬಾಡಿ ನಾವು ಫ್ರೀಯಾಗಿ ಕಳಿಸ್ತೀವಿ. ನೋಡಿ ಮಿನಿಸ್ಟರ್, ಜೀವ ನಮಗೆ ಹಣ ತಲುಪಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅಮೃತ ರಿಲೀಸ್ ಆಗ್ತಾಳೆ. ಯಡಿಯೂರು, ನಿನ್ನ ಸ್ಕೆಚ್ ಓಕೆ. ಅಣ್ಣ, ಅಣ್ಣ, ನಮ್ಮ ಮನೆ ಮುಂದೆ ಪೊಲೀಸ್ನವ್ರು ಬಂದವರಣ. ಏನು ನಮ್ಮ ಮನೆಗೆ ಪೊಲೀಸ್ನವ್ರ? ಏನ್ ಇನ್ಸ್ಪೆಕ್ಟರ್, ಇಲ್ಲಿವರೆಗೂ ಬಂದಿದ್ದೀರಾ? ನೀವು ನಮ್ಮ ಮನೆಗೆ ಬರೋದು, ನಾವು ಪೊಲೀಸ್ ಸ್ಟೇಷನ್ಗೆ ಬರೋದು, ಇಬ್ರಿಗೂ ಒಳ್ಳೇದಲ್ಲ. ಕ್ಷಮಿಸ್ಬೇಕು ಸರ್, ಮಿನಿಸ್ಟರ್ ಮಗಳು ಕಿಡ್ನಾಪ್ ಆಗಿದೆ, ಅದಕ್ಕೆ ಇಲ್ಲಿವರೆಗೂ ಬರಬೇಕಾಯ್ತು. ಏನು ಅಮೃತ ಕಿಡ್ನಾಪ್ ಆಗಿದ್ದಾಳ? ರೇ ಇನ್ಸ್ಪೆಕ್ಟರ್, ಮಂತ್ರಿಗಳ ಮಗಳು ಕಿಡ್ನಾಪ್ ಆಗೋದಕ್ಕೂ ನೀವ್ ಇಲ್ಲಿಗೆ ಬರೋದಕ್ಕೂ ಏನ್ರಿ ಸಂಬಂಧ? ಕಿಡ್ನಾಪ್ ಮಾಡಿರೋನು ಇಲ್ಲೇ ಇದ್ದಾನೆ. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಜೋರಾಗಿ ಕೂಗ್ಬೇಡಿ ಗಿಡ್ಡ, ಮಂತ್ರಿ ಮಗಳನ್ನ ಕಿಡ್ನಾಪ್ ಮಾಡಿ 5 ಕೋಟಿ ಕೇಳಿದಾನೆ ಈ ಜೀವ. ಎಸ್ ಇಲ್ಲಣ್ಣ. ಇನ್ಸ್ಪೆಕ್ಟರ್, ಇವನ್ ಹೇಗ್ ಕಿಡ್ನಾಪ್ ಮಾಡಕ್ ಸಾಧ್ಯ? ಅವನು ನಮ್ ಜೊತೆಲೆ ಇದ್ದ, ಅವನ ಬಗ್ಗೆ ನನ್ ನಂಬಿಕೆ ಇದೆ. ಅದ್ ಹ್ಯಾಕ್ ಸರ್, ನಾವು ನಮ್ ಡ್ಯೂಟಿ ಮಾಡ್ತಾ ಇದೀವಿ, ಅವನ್ ಅರೆಸ್ಟ್ ಮಾಡೋ ವಾರಂಟು ಇಲ್ಲೇ ಇದೆ. ಪ್ಲೀಸ್ ದಯವಿಟ್ಟು ಕೋಪರೇಟ್ ಮಾಡಿ ಸರ್. ಬರ್ತೀರಾ? ಅಣ್ಣ, ಥ್ಯಾಂಕ್ ಯು ಸರ್. ರೀ, ಜೀವನ್ ಕರ್ಕೊಂಡು ಹೋಗ್ತಿದ್ದಾರೆ.
ಬಿಡಿಸೋಕಾಗಲ್ವಾ? ಗೌರಿ, ಆ ಇನ್ಸ್ಪೆಕ್ಟರ್ ವಾರಂಟ್ ಸಮೇತ ಬಂದಿದ್ದಾರೆ. ಇದರಿಂದ ಆ ಮಂತ್ರಿದೆ ಏನೋ ಕೈವಾಡ ಇರಬೇಕು. ಅವನು ನನ್ನನ್ನು ಮುಟ್ಟೋ ತಾಕತ್ತಿಲ್ದೇನೆ ಈಗಿದೇನೋ ಹೊಸ ನಾಟಕ ಪ್ರಾರಂಭ ಮಾಡಿದ್ದಾನೆ. ನನ್ನ ಮಗನೇ ನನ್ನ ಹತ್ರ, ಅದು ಯಡಿಯೂರ ಹತ್ರ. ಇದುವರೆಗೂ ನನ್ನ ಮುಂದೆ ಬಲ ತೋರ್ಸಕ್ ಬಂದವರೆಲ್ಲ ನಡ ಅಮರು ಕೊಂಡು ನಡುಬೀದಿಲಿ ಬಿದ್ದಿದ್ದಾರೆ. ಇವನೇ ಆ ಕುನ್ನಿ. ಸರ್, ಬಿಡಬೇಡಿ ಬಿಡಬೇಡಿ ಅವನ್ನ. ಅವನ ಬಾಯಿಂದ ನನ್ನ ಮಗಳ ಹೆಸರು ಬರಬಾರ್ದು. ಹೇಳಿ ಸರ್. ಅವನ್ ನನ್ನ ಮನೆ ಕಡೆ ತಲೆ ಹಾಕಿ ಮಲಗಬಾರ್ದು. ಆ ತರ ಮೂಳೆ ಮುರಿದಿ ಅವನಿಗೆ. ಫುಲ್ ಟ್ರೀಟ್ಮೆಂಟ್ ಕೊಡ್ತೇನೆ ಸರ್. ನೀವು ಕೂಡ ಹಿಂಸೆಗೆ ನನ್ನ ಮಗಳ ಸಹವಾಸನೆ ಬೇಡ ಅನ್ಸ್ಬೇಕು. ಮಿನಿಸ್ಟರ್ ಮಗಳು ಬೇಕಾ ಬೇಕಾ ಅಂತ ಕೇಳಿ ಕೇಳಿ ಹೊಡಿರಿ. ಹಾ, ಮುಗಿದ್ಮೇಲೆ ಫೋನ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಏನ್ ಅನ್ಕೊಂಡ್ಬಿಟ್ಟಿದ ನಮ್ಮನ್ನ? ನಿನಗೆ ಮಿನಿಸ್ಟರ್ ಮಗಳು ಬೇಕಾ? ಕಿಡ್ನಾಪ್ ಮಾಡ್ತೀಯಾ ನಿನಗೆ ಮಗನೇ? ಮಿನಿಸ್ಟರ್ ಮಗಳು ಬೇಕಳ ನಿನ್ಗೆ? ಅವಳನ್ನ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಅವಳನ್ನ ಎಲ್ ಬಚ್ಚಿಟ್ಟಿದ್ಯ ಮರ್ಯಾದಿನ ಮಗಳು? ಎಷ್ಟೋ ದಮ್ಮು ನಿನಗೆ. ಮಿನಿಸ್ಟರ್ ಮಗಳನ್ನ ಕಿಡ್ನಾಪ್ ಮಾಡ್ತೀಯ? ನಾನ್ ಮಾಡಿಲ್ಲ ಸರ್, ನಾ ಮಾಡಿಲ್ಲ. ನಮ್ ತಾಯಳ ಕಿಡ್ನಾಪ್ ಮಾಡಿಲ್ಲ ಸರ್. ಯಾಕೋ ಕಿಡ್ನಾಪ್ ಮಾಡ್ದೆ ಮನೀಗ? ಮಗಳು ಸರ್, ಎಲ್ ಬಜೆಟ್ ಇದೆ ಮಗಳು? ನಿನಗ್ ಗೊತ್ತಿಲ್ಲ? ಇಲ್ಲ ಸರ್, ನಾನು ಕಿಡ್ನಾಪ್ ಮಾಡಿಲ್ಲ ಸರ್. ಈ ಟ್ರೀಟ್ಮೆಂಟ್ ಸಾಕಾಗಲ್ಲ ನಿಂಗೆ, ಮಾಡ್ತೀನಿ. ಐ ಮೇಡಳ ಹೇಳ. ಐ ಬಂದೆ ತಿನ್ನಿಸ್ರಣ್ಣ. ನಿಂತ್ಕೊಳ್ಳಕ್ ಶಕ್ತಿ ಇಲ್ವಾ ನಿನಗೆ? ಐ ಬಿಡ್ರಣ್ಣ. ಇಲ್ವೋ ದೇಹ ಒಳ್ಳೆ ಚೆನ್ನಾಗಿ ಬಿಡಿಸಿದೆ ಕಣ. ನನ್ ಸರಿ ಒಲೆ ತಿನ್ಸಾಯ್ ಬೇಡ. ಆ ಹುಡುಗಿನ ಎಲ್ ಬಚ್ಚಿಟ್ಟಿದೆ ಅಂತ ಬಗಳು. ನನ್ ತಲೆ ಕೆಡಿಸ್ಬೇಡ, ನಾನು ಹುಚ್ಚಾಗೋಗ್ಬಿಡ್ತೀನಿ. ಗೊತ್ತಿಲ್ಲ ಸರ್. ಒಂದ್ ವೇಳೆ ಆ ಹುಡುಗಿನೆಲ್ಲಾದ್ರೂ ಸಪ್ಲೈ ಮಾಡ್ಬೇಕು ಅಂತಿದ್ಯಾ ಸರ್? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಏನ? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಸರ್. ಪ್ರೀತಿಸ್ತಾ ಇದ್ದೀಯ? ಇವನು ಪ್ರೀತಿಸಿದಂತೆ ಪ್ರೀತಿ ಮಾಡ್ತಿದ್ದೆ ನಾಟಕ ಮಾಡ್ತಿದ್ದೆ. ಪ್ರೀತಿ ಮಾಡಕ್ ನಿನ್ನೇನ್ ಮಜ್ನನೋ ರೋಮಿಯೋ ಅಂತ ನನ್ನ ಸ್ವಲ್ಪ ಬಗ್ತೀಯ? ಐ ಎಳ್ಕೊಂಡೋಗ್ರಿ ನನ್ ಮಗನ್ನ. ಹೇಳಿ ಸಾಹೇಬ್ರೆ, ನಾವು ಕೇಳಿದ ಹಣನ ಜೀವನ ತಲುಪಿಸ್ಬಿಟ್ರ? ಹಣ ಎಲ್ಲ ಕೊಟ್ಟಾಯ್ತು, ನನ್ ಮಗಳನ್ನ ಕರ್ಕೊಂಡು ಬಂದು ಮನೆ ಹತ್ರ ಬಿಡಿ. ನೀವ್ ಹೇಳ್ಬಿಟ್ರ ಆಗಲ್ಲ ಸರ್, ನಮ್ಗೆ ನಮ್ ಜೀವ ಫೋನ್ ಮಾಡಿ ಹೇಳ್ಬೇಕು, ಆವಾಗ್ಲೇ ರಿಲೀಸ್ ಮಾಡೋದು. ಅಯ್ಯೋ, ಈಗ ಜೀವ ನನ್ನ ಹತ್ರನೇ ಇದ್ದಾನೆ, ಕೊಡ್ತೀನಿ ಮಾತಾಡು. ಹೇಗಿತ್ತು ಹಣ ನನ್ ಕೈಗ್ ಬಂದಾಯ್ತು, ಅಮೃತನ ಬಿಟ್ಬಿಡು. ಸರಿ ಜೀವ, ನೀನ್ ಹೇಳದ್ಮೇಲೆ ಆಯ್ತು, ಬಿಟ್ಬಿಡ್ತೀವಿ. ನೋಡಿ, ನಾನು ಜೀವ ಹತ್ರ ಮಾತಾಡ್ಬೇಕು, ಪ್ಲೀಸ್ ಕೊಡಿ. ಓಕೆ ಜೀವ, ಅಮೃತ ನಿನ್ನ ಹತ್ರ ಮಾತಾಡ್ಬೇಕಂತೆ, ಕೊಡ್ಲಾ? ಜೀವ, ನೀನ್ ಇಂತ ನೀಚ್ ಕೆಲ್ಸ ಮಾಡಿದ್ಯಾ? 5 ಕೋಟಿ ಆಸೆಗೆ ನನ್ ಪ್ರೀತಿ ಪಸಿ ಬಳದ್ಯಾ? ಸಾರಿ ಅಮೃತ, ನನ್ನ ಕ್ಷಮಿಸ್ಬಿಡು. ನೀನು ವಂಚಕ, ದ್ರೋಹಿ, ಛೀ, ನೀನೊಬ್ಬ ಮೋಸ. ಗುಡ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ತಗೋ ಇದು, ಈಗ ಮಾಡಿರೋ ಕೆಲಸ ಇದು, ಮುಂದೆ ಮಾಡೋ ಕೆಲಸ. ಮಗಳೇ, ನನ್ನ ಹತ್ರನೇ ಸವಾಲ.
निज ಹೇಳಕ್ಕೆ ಜೀವಣ್ಣ ದಿನ ಕಿಡ್ನಾಪ್ ಮಾಡ್ಲಿಲ್ಲಕ್ಕ ಏನು ಜೀವ ಕಿಡ್ನಾಪ್ ಮಾಡ್ಸಲಿಲ್ವಾ ಓ ಕಣಕ ಕೊಬ್ರಿ ಗಿಡನಿ ಕೆಲಸ ಮಾಡ್ಸಿದ್ದು ನೀವಿಬ್ರು ಮದುವೆ ಆಗ್ಬಿಟ್ಟು ಕೊಬ್ರಿ ಗಿಡನ ಸವಾಸ ಬೇಡ ಅಂತ ಜೀವಣ್ಣ ಆಚೆ ಬಂದ್ಬಿಟ್ರೆ ಅವನ ಪವರ್ ಕಡಿಮೆ ಆಗ್ಬಿಡುತ್ತೆ ಅಂತ ನನ್ನ ತ್ರೀ ಕೆಲಸ ಮಾಡ್ಸ್ಬಿಟ್ರು ಜೀವಣ್ಣ ಏನು ತಪ್ಪಿಲ್ಲ ಮತ್ತೆ ನನ್ನ ಹತ್ರ ಜೀವ ಮಾತಾಡಿದ್ದು ನಾನೇ ಕಣಕ ನನ್ನ ಚಂಪಿಸ್ಬಿಡಕ ಛೀ ನಿಮ್ಮಂತ ಮೋಸ್ಕರ ರೌಡಿ ಗುಂಪಲ್ ಜೀವ ಇದಾನೆ ಮೊದಲು ಅವನ್ನ ಅಲ್ಲಿಂದ ಆಚೆ ತರಬೇಕು ಎಲ್ಲೋ ಇದಾನ ಜೀವ ಕೆಡೂರ್ ಕೆರೆ ಪೊಲೀಸ್ ಸ್ಟೇಷನ್ ನಗೆ ಪೊಲೀಸ್ ಸ್ಟೇಷನ್ ಅಲ್ಲ ಹೇಳಿ ಅಮೃತ ಅವರೇ ನನ್ನ ಕಿಡ್ನಾಪ್ ಮಾಡಿದ್ದು ಜೀವ ಅಲ್ಲ ಮೊದಲು ಅವರನ್ನ ರಿಲೀಸ್ ಮಾಡಿ ಬೇರೆ ಯಾರಮ್ಮ ನಿನ್ನ ಕಿಡ್ನಾಪ್ ಮಾಡಿದ್ದು ನನ್ನನ್ನ ಕಿಡ್ನಾಪ್ ಮಾಡಿಸಿದ್ದು ಕುಬ್ರ ಕಿಡ್ಡ ಸರ್ ಏನು ಕುಬ್ರ ಕಿಡ್ಡನ ಅವನ ನಿನ್ನ ಕಿಡ್ನಾಪ್ ಮಾಡಿದ್ದು ವಿತ್ ಪ್ರೂಫ್ ನಾನು ಕೊಡ್ತೀನಿ ಸರ್ ಮೊದಲು ಅವರನ್ನ ರಿಲೀಸ್ ಮಾಡಿ ಪ್ಲೀಸ್ ಸರ್ ಸರಿ ಒಂದು ಕಂಪ್ಲೇಂಟ್ ಬರ್ಕೊಡಿ ನಾನು ಆಕ್ಷನ್ ತಗೋತೀನಿ ಓಕೆ ಸರ್ ಥ್ಯಾಂಕ್ ಯು ಜೈರಾಮ್ ಅವನ್ನ ರಿಲೀಸ್ ಮಾಡು ಜೀವ ಓ ಮೈ ಗಾಡ್ ಅಮೃತ ಕೊಬ್ರಿ ಗಿಡ ಏನಾದರೂ ಈ ಕೆಲಸ ಮಾಡ್ಸಿದ್ರೆ ಜೀವ ಸಹಿತ ಉಳಿಸಲ್ಲ ನಿನ್ನಲಾಣೆ ನಿನ್ನಲಾಣೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ ಜೀವ ಮೊದಲು ನೀನು ಹೊರಗಡೆ ಬಾ ಬಾ ಜೀವ ಏ ಯಡಿಯೂರಪ್ಪನ ಕೆಣಕದವರಿಗೆ ಯಡಿಯೂರ ಕೆರೆ ಸ್ಟೇಷನ್ ಅಲ್ಲಿ ಚೆನ್ನಾಗಿ ನೀರು ಕುಡಿಸ್ತಾ ಇದೀನಿ ಬಡ್ಡಿ ಮಗನೇ ನಿನ್ನ ಚರ್ಮ ಸುಲ್ದು ಮೂಳೆ ಮುರಿಸಿ ಪ್ರಾಣ ತೆಗೆದು ಅನಾದ ಶವ ಮಾಡಿ ಸ್ಮಶಾನ ಕೇಸಿವರೆಗೂ ಈ ಯಡಿಯೂರಪ್ಪ ನಿದ್ದೆ ಮಾಡಲ್ಲ ಕಣ ಡ್ಯಾಡಿ ಡ್ಯಾಡಿ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಜೀವ ಡ್ಯಾಡಿ ಮಗಳೇ ಮಗಳೇ ಬಂದ್ಬಿಟ್ಟೆ ಬಂದೀನು ಜೀವ ಅಯ್ಯೋ ತುಂಬಾ ಹೊರಬಿಟ್ರೇನಪ್ಪ ಅಯ್ಯೋ ನನ್ನ ಮಗಳು ಬಂದ್ಮೇಲೆ ನಾನೇ ಬಂದು ಬಿಡ್ಸ್ಕೊಂಡ್ಬರೋಣ ಅಂತ ಇದ್ದೆ ನನ್ನ ಮಗಳು ಬುದ್ಧಿವಂತಳು ಅವಳೇ ಬಂದು ಬಿಡ್ಸ್ಕೊಂಡ್ಬಿಡ್ತಾಳೆ ಜೀವ ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ದು ಅಂತ ಅಮೃತ ನಿಂಗೆ ಹೇಳಿದ್ಲ ಹೌದು ಹೇಳಿದ್ಲು ಇಷ್ಟೆಲ್ಲ ಕೇಳಿದ್ಮ ನೀ ನೇರ ಹೋಗಿ ಕಿಡ್ನಾಪ್ ಕೊಲೆ ಮಾಡಿ ಬರಬೇಕಾಗಿತ್ತು ನಾನು ಹಾಗಾದ್ರೆ ಮಾಡಿ ನೀನು ಬಿಡ್ಸ್ಕೊತಾ ಇದ್ದೆ ಅಲ್ಲ ಅವನು ಎಷ್ಟು ಧೈರ್ಯ ನನ್ನ ಮಗಳು ಅದು ಅಮೃತ ನಿನ್ನ ಪ್ರತಿಸ್ಥಾಳ ಗೊತ್ತಾದ್ಮೇಲೂ ಈ ಕೆಲಸ ಮಾಡಿದಾನೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ ಅವನಿಗೆ ನಿನ್ನ ಮೇಲೆ ಹೊಟ್ಟೆ ಕಿಚ್ಚು ಜಲಸಿ ಮುಂದೆ ನೀನು ಬೆಳೆದು ಅವನು ತುಳಿದ್ಬಿಡ್ತೀಯ ಅಂತ ಈ ಕೆಲಸ ಮಾಡಿದಾನೆ ಹಾ ಹೌದಮ್ಮ ಇವನನ್ನ ಜೈಲಿಗೆ ಕಳಿಸೋ ಪ್ಲಾನ್ ಮಾಡಿದಾನೆ ಹಾ ಹೌದಪ್ಪ ಇಷ್ಟೆಲ್ಲ ನಾನು ಹೇಳಿ ನಮ್ಮ ತಂದೆ ಹೇಳಿ ಇನ್ನು ನಿಮಗೆ ನಂಬಿಕೆ ಬರ್ತಾ ಇಲ್ವಾ ಜೀವ ಆಗಲ್ಲ ಅಮೃತ ಗಿಡ್ಡ ಈ ಕೆಲಸ ಮಾಡಿರ್ತಾನಂತ ನನಗೆ ಅನ್ಸ್ತಾ ಇಲ್ಲ ಆದ್ರೆ ಗಿಡ್ಡನ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಈ ನಾಟಕ ಮಾಡ್ತಿದಾರ ಅನ್ಸ್ತಾ ಇದೆ ಇಲ್ಲಪ್ಪ ನಿನ್ನ ಅನುಮಾನ ಕ್ಲಿಯರ್ ಮಾಡೋದಕ್ಕೆ ನನ್ನತ್ರ ಸಾಕ್ಷಿ ಇದೆಯಪ್ಪ ಸಾಕ್ಷಿ ಇದೆ ಏ ಬಾಬು ಹೇಳ್ಕೊಂಡ್ ಬಂದ್ರ ಅವನು ಹೇಳ್ಕೊಂಡ್ ಬಂದ್ರ ಬಾರ ಬಂದ ನೋಡು ಏಯ್ ಏನ್ ಮುಖ ಮಾಡ್ತಾ ಇದ್ದೀಯಾ ಮುಗುಳ ಯಾರು ಅಂತ ಮುಗುಳ ನಿಜ ಮಾತ್ರ ಹೇಳ್ಬೇಕು ನಿಮ್ಮಿಬ್ರು ಪ್ರೀತಿನ ಮುರಿಬೇಕು ಅಂತಾನೆ ಗಿಡ್ಡಣ್ಣ ಈ ಕೆಲಸ ಮಾಡಿಸಿತ್ತು ಸರ್ ಮೀರ್ ಸಾಧಕ್ ನನ್ನ ಮಗನೇ ಉಂಡು ಮನೆ ದ್ರೋಹ ಬಗದ ನಿನ್ನಂತವ್ರು ಬದುಕಿರ್ಬಾರ್ದು ಕಣೋ ಅಣ್ಣ ನನ್ನೇನು ತಪ್ಪಿಲ್ಲ
ನಮ್ಮ ತಾಯಿನೇ ತಕೊಂಡು ಹೋಗಿ ನೀನೇನಾದ್ರೂ ಈ ಕೆಲಸ ಮಾಡಲಿಲ್ಲ ಅಂದ್ರೆ ತಾಯಿನ ಸಾಯಿಸ್ಬಿಡ್ತೀವಿ ಅಂತ ಎದುರಿಸಿ ನನ್ನ ಹತ್ರ ಈ ಕೆಲಸ ಮಾಡಿಸ್ಬಿಟ್ರೆ ಕಣ್ಣಡ ಮಿನಿಸ್ಟರ್ ನನ್ನ ಮಗನೇ ಅಲ್ಲಿ ಅವನು ಚಾಕು ಹಾಕಿ ನೀನು ಸತ್ತೋಗ್ಬೇಕಾಯ್ತು ಆಗ ನೀನ್ ನಿಯತ್ತಿನ ನಾಯಿಂದ ನಿನ್ ತಾಯಿನ ನಾನ್ ಸಾಕ್ತಾ ಇದ್ದೆ ಅದನ್ನ ಬಿಟ್ಟು ಈಗ ಬಂದು ತಪ್ಪಾಯ್ತು ಅಂತ ಕೇಳ್ತಾ ಇದೆಯಲ್ಲ ಆ ಜೀವ ನನ್ನ ಬಗ್ಗೆ ಏನ್ ತಿಳ್ಕೊಂತಾನೆ ಈ ಕೆಲಸ ನಾನ್ ಮಾಡಿಸಿದ್ದು ಅಂತ ತಾನೆ ಈ ಭೂಗತ ಲೋಕದಲ್ಲಿ ಕ್ಷಮೆ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಶಬಾಷ್ ಅವತ್ತು ಸ್ಮಶಾನದಲ್ಲಿ ನಿನ್ ಜೀವ ಅಳಿಸಿ ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡಿರೋದು ಗಾರಿ ಮಾಡ್ಕೊಟ್ಟ ನನಗೆ ಏನ್ ಬಹುಮಾನ ಕೊಟ್ಟೆ ನಾನ್ ಪ್ರೀತಿ ಮಾಡಿದ ಹುಡುಗಿನ ಕಿಡ್ನಾಪ್ ಮಾಡಿದೆ ನನ್ನ ಲಾಕಪ್ ಹಾಕಿಸಿ ಬೆಂಡೆತ್ತಿಸಿದೆ ಅಲ್ಲ ಜೀವ ನಿಧಾನಕ್ಕೆ ಯೋಚನೆ ಮಾಡು ನಾನು ಈ ಕೆಲಸ ಮಾಡಿಸಿದ್ದೀನಿ ಅಂದ್ರೆ ನೀನ್ ನಂಬ್ತೀಯ ನಾಟಕ ನಾಟಕ ಮಾಡ್ತಿದ್ಯಾ ಇಷ್ಟೆಲ್ಲ ಮಾಡಿ ಇನ್ನೂ ನಾಟಕ ಆಡ್ತಿದ್ಯಾ ನೀನೇ ಮಾಡಿದಂತ ಒಪ್ಕೋ ಈ ಜನ್ಮದಲ್ಲಿ ಮುಖ ನೋಡಲ್ಲ ಹೊರಟೋಗ್ತೀನಿ ಯಾಕೆ ಹೇಳು ನಿನ್ನ ಹೆಂಡತಿ ಕೈ ಅನ್ನ ತಿಂದಿದ್ದೀನಿ ನಿಮ್ಮ ಮನೆ ಉಪ್ಪು ತಿಂದಿದ್ದೀನಿ ಆ ಋಣದ ಭಾರ ನನ್ನ ತಲೆ ಮೇಲಿದೆ ಇಡ ಯಾಕೋ ಯಾಕೋ ಹೀಗ್ ಮಾಡ್ದೆ ನನ್ನ ಅಮೃತ ಮೇಲೆ ಯಾಕೋ ನಿಂಗೆ ಇಷ್ಟೊಂದು ದ್ವೇಷ ಜೀವ ನಿಮ್ಮಿಬ್ರು ಪ್ರೀತಿ ಬಗ್ಗೆ ನನಗೆ ದ್ವೇಷ ಇಲ್ಲ ಕಣು ಆ ಮಂತ್ರಿ ಎಡ್ಡಿ ಮಾತು ಕೇಳ್ಕೊಂಡು ಈ ಲೋಫರ್ ನನ್ನ ಮಗ ಇಂತ ಕೆಲಸ ಮಾಡ್ದ ಅದಕ್ಕೆ ಅವನ ಮುಗಿಸ್ಬಿಟ್ಟೆ ಹಾ ಅವನ್ ಬದುಕಿದ್ರೆ ನಿಜ ಏನಂತ ಗೊತ್ತಾಗುತ್ತೆ ನಿನ್ ಬಣ್ಣ ಬಯಲಾಗತ್ತೆ ಅಂತ ಸಾಕ್ಷಿ ಉಳಿಬಾರ್ದು ಅಂತ ಅವ್ನ್ ಸಾಯಿಸ್ಬಿಟ್ಟೆ ಅಲ್ಲ ಛೇ ನಿನ್ ಮುಖ ನೋಡಕ್ಕೂ ಹೆಸ್ಕಿ ಆಗತ್ತೆ ನನ್ಗೆ ಜೀವ ತಾಳ್ಮೆ ಪರೀಕ್ಷೆ ಮಾಡಿದ ನೀನ್ ನಾನ್ ಬೆಳೆಸಿರೋ ಹುಡುಗ ನನಗೇನಾದ್ರು ತಲೆ ಕೆಟ್ರೆ ನನ್ನ ಕೈಯಲ್ಲೇ ಮಣ್ಣಾಗ ಹೋಗ್ತೀಯಾ ಹುಚ್ಚುಚ್ಚ ಮಾತಾಡ್ಬೇಡ ನಿನ್ನ ನನ್ನ ತಮ್ಮನಿಗಿಂತ ಹೆಚ್ಚಾಗಿ ಇಲ್ಲಿ ಇಲ್ಲಿ ಇಟ್ಕೊಂಡು ಬೆಳೆಸಿದೀನಿ ನಾನಿಷ್ಟು ಹೇಳಿದ್ರು ನಿಂಗೆ ನಂಬಿಕೆ ಬರಲಿಲ್ಲ ಅಲ್ವಾ ನಾನಿಷ್ಟೆಲ್ಲ ಹೇಳಿದ್ಮೇಲೂ ನಿಂಗೆ ನಂಬಿಕೆ ಬರಲಿಲ್ಲ ಅಂದ್ಮೇಲೆ ನಿನ್ನಂತವನು ನನ್ನ ಜೊತೆಯಲ್ಲಿರೋದು ಖಂಡಿತ ಸರಿ ಅಲ್ಲ ಏಯ್ ಕೊಡ ಇಲ್ಲಿ ಅವನು ನಿನಗ್ ಶೂಟ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ಅವನ್ನ ಶೂಟ್ ಮಾಡ್ದೆ ಬಂದ್ರೆ ಕೊಲೆ ಮಾಡೋದು ಒಂದೇ ಇವ್ರಿಗೆ ಅಸ್ತ್ರ ಯಾವತ್ತೂ ಬದಲಾಗಲ್ಲ ಏನ್ ಡ್ಯಾಡಿ ಏನಾಯ್ತು ಅಮೃತ ಕೋಪ ಬಂದ್ರೆ ಹೆತ್ತೋರ ಮಕ್ಕಳನ್ನ ಸಾಯಿಸ್ಬಿಡ್ತೀನಿ ಅಂತಾರೆ ಸಾಯಿಸ್ಬಿಡ್ತಾರ ಈ ಸಾಮಾನ್ಯವಾಗಿ ಎಲ್ರು ಹೇಳೋ ಮಾತೆ ನಾನು ಹೇಳ್ತೀನಿ ನೀವು ಹೇಳ್ತೀಯ ಹೌದಾನೆ ಹೌದು ಡ್ಯಾಡಿ ಆದ್ರೆ ಈ ಮೊಂಡ ಜೀವ ಏನ್ ಮಾಡಿದಂಗ ಗೊತ್ತಾ ಏನಾಯ್ತು
ಏನೋ ತಮಾಷೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದನೆ ಅನ್ಕೊಂಡಿದ್ದೆ. ನಿಜವಾಗ್ಲೂ ಕೊಬ್ಬರಿ ಗಿಡನ ಸಾಯಿಸೇ ಬಿಟ್ಟಿದ್ದಾನೆ. ಏನ್ ಡಾಡಿ, ಏನಾಯ್ತು? ಹೌದಮ್ಮ, ಈಗ ಪೊಲೀಸ್ನವರು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಓ ಮೈ ಗಾಡ್, ಈಗ ಈಗ ಏನ್ ಮಾಡೋದು ಡಾಡಿ? ಅವರು ನಿಮ್ ಕುತ್ತಿಗೆ ಗಾಳಿ ಕಟ್ಲಿ ಅಂತ ನಾನ್ ಅನ್ಕೊಂಡಿದ್ರೆ ಅವನ್ ಕುತ್ತಿಗೆ ತಗೊಂಡು ಹೋಗಿ ನೇಡ್ಗಂಬ ಕೊಟ್ಟಿದ್ದಾನೆ. ಅಮೃತ, ಅಮೃತ, ಏನಾಯ್ತು ಮಗಳೇ? ಅಮೃತ, ಏನಾಯ್ತಪ್ಪ? ಅನ್ನ ಹಾಕಿದ ಕೈನೆ ಕತ್ತರಿಸ್ಬೇಕೆಲ್ಲೋ, ಆಸರೆ ಕೊಟ್ಟ ಅಣ್ಣನ ಮುಗಿಸ್ಬೇಕೆಲ್ಲೋ ಅಲ್ವೋ? ನನ್ನ ಗಂಡಂಗೊಂದು ತುತ್ತು ಕಮ್ಮಿ ಹಾಕಿದ್ರು ನಿನಗ್ ಹಾಕ್ಲಿಲ್ವಲ್ಲೋ. ನಾನೇನು ಅಂತ ದ್ರೋಹ ಮಾಡಿದ್ದೀನಿಗೆ? ಯಮನ್ ತರ ಬಂದು ನನ್ನ ಗಂಡನ್ ತಿನ್ಕೊಂಡ್ಬಿಟ್ಟಿಯಲ್ಲೋ, ತಿನ್ಕೊಂಡ್ಬಿಟ್ಟಿಯಲ್ಲೋ. ಹೊರಟೋಗಿ ಇಲ್ಲಿಂದ ಆಚೆ ಹೊರಟೋಗು. ಅಕ್ಕ, ನಿಮ್ ಬಂದ್ಬಿಟ್ಟು ನಾನು ಎಲ್ಲಿ ಹೋಗ್ಲಕ್ಕ? ಸುಡ್ಗಾಡ್ಗ ಹೋಗು. ನಾನು ಅವತ್ತೇ ಪಡ್ಕೊಂಡೆ ಊರ್ಗ ಹೊರಟೋಗು, ಇಲ್ಲಿ ಇರ್ಬೇಡ, ಈ ಭೂಗತ ಪ್ರಪಂಚ ಬೇಡ ಅಂತ. ಆದ್ರೆ ನನ್ನ ಸ್ಥಿತಿಗೆ ತರ್ಬೇಕು ಅಂತಾನೆ ಇಲ್ಲಿ ಉಳ್ಕೊಂಡೇನು ಹೇಳು. ಹೊರಟೋಗು, ನನ್ ಕಣ್ ಮುಂದೆ ಇರ್ಬೇಡ, ಈ ಮನೆಯಿಂದ ಆಚೆ ಹೊರಟೋಗು. ಅಕ್ಕ, ನಾನು ಎಲ್ಲಿಗೂ ಹೋಗಲ್ಲ, ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಕ್ಕ, ನೀನ್ ಇಲ್ಲೇ ಇದ್ರೆ ನಾಳೆ ನನ್ ಮಗ ಕೇಳ್ತಾನೆ ನಮ್ಮಪ್ಪ ಎಲ್ಲಿ, ಹ್ಯಾಕ್ ಸತ್ತ ಅಂತ. ಏನ್ ಉತ್ತರ ಕೊಡ್ಲಿ? ನಾವ್ ಅನ್ನ ಹಾಕ್ ಸಾಕಿದ ಈ ನಾಯಿನೇ ಅವನ್ನ ತಿನ್ಕೊಂತ. ಪ್ಲೀಸ್, ಪ್ಲೀಸ್, ತಡ್ಕೊಳಕ್ ಆಗ್ತಿಲ್ಲ ಅಕ್ಕ, ನಾನು ಈಗ್ಲೇ ಸಾಕಷ್ಟು ನೊಂದಿದ್ದೀನಿ. ಪ್ಲೀಸ್ ನನ್ ಮಾತ್ ಕೇಳಕ್ಕ, ಪ್ಲೀಸ್ ನನ್ ಮಾತ್ ಕೇಳಕ್ಕ. ಕೇಳಕ್ ಇನ್ನೇನು ಉಳಿದಿದೆ? ನಮ್ಮನ್ ಯಾಕೆ ಉಳಿಸಿದ್ಯಾ? ನನ್ನನ್ನು ನನ್ನ ಮಗನು ನಿನ್ ಕೈಯಾರೆ ಕೊಂದ್ ಹಾಕಿ ನೀನ್ ನೆಮ್ಮದಿ ಆಗಿರು. ಇನ್ನೊಂದ್ ಕೊಲೆ ಆಗೋದಿಕ್ಕೆ ನಾನ್ ಬಿಡೋದಿಲ್ಲ. ಏನಪ್ಪ ಜೀವ, ಅನ್ನ ಹಾಕಿದ ಅಣ್ಣನ ಕೊಂದು ಮುಂದೆ ಇವ್ರ ಜೊತೆ ಇರ್ಬೇಕು ಅಂತಿದ್ದೀರ? ನೋಡ್ತೀನಿ, ತಗೊಂಡ್ ಹೋಗು. ಸರಿ ಸಾರ್. ಮಂತ್ರಿ ಯಡಿಯೂರು ಕೃಷ್ಣಸ್ವಾಮಿ ಬಣ್ಣ ಎರಡು ದಿನದಲ್ಲೇ ಬಯಲು. ಹಲೋ. ಏನು ಗೃಹ ಮಂತ್ರಿಗಳು, ಹೆಡ್ಲೈನ್ ನೋಡಿ ನಿಮ್ಮ ಬಾಟಮ್ ಲೈನ್ ಅಲ್ಲಾಡ್ ಹೋಗಿರ್ಬೇಕಲ್ಲ. ವೃಂದಾ, ನೀನಿನ್ನು ಬದುಕಿದೀಯಾ? ಬದುಕಿದೀನಿ ಕಣ. ನಿನ್ನ ಬೀದಿಲ್ ನಿಲ್ಸಿ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡದೆ ಹೋದ್ರೆ ನನ್ನ ಹೆಸರು ಬೃಂದಾನೇ ಅಲ್ಲ. ಬೀದಿಲಿ ಬೆತ್ತಲೆ ನಿಂತು ರಿಹರ್ಸಲ್ ನೋಡ್ಕೊತಾ ಇದೀಯಾ? ಸ್ವಲ್ಪ ದಿನ ತಡಿ, ರಿಯಲ್ ಆಗೇ ನೋಡ್ಕೊಳ್ಳುವಂತೆ.
ನೀನಿನ್ನೂ ಇದೆಯಾ ಇರು ಮಗಳೇ ನೀನ್ ಹೀಗೆ ಹಾಸಿಗೆ ಹಿಡಿದು ಅನ್ನ ನೀರು ಬಿಟ್ಟು ಮಲಗಿಬಿಟ್ರೆ ನೀನ್ ಪ್ರೀತಿಸ್ತಾನ್ ಬಂದ್ಬಿಡ್ತಾನ ಅಪ್ಪ ನೀವು ಈ ರಾಜ್ಯದ ಗೃಹ ಮಂತ್ರಿಗಳು ಎಲ್ಲ ಇನ್ಫಾರ್ಮೇಷನ್ ಇರೋರು ನಿಮ್ಮ ಮಗಳಿಗೆ ಈ ಸ್ಥಿತಿನ ನಾನ್ ಪ್ರೀತಿಸಿದ ಹುಡುಗನ ಜೊತೆ ನಾನು ಮದುವೆ ಮಾಡ್ಸಕ್ ಆಗ್ಲಿಲ್ವಲ್ಲ ನಾನೇನ್ ಬೇಡ ಅಂತ ಹೇಳದ್ನ ಅವನ್ ತಾನೆ ಈ ದಂಧೆಯಲ್ಲಿ ಸಿಕ್ಕಾಕೊಂಡಿರೋದು ಸಮಾಜ ಸೇವೆ ಮಾಡ್ತೀನಿ ಅಂತ ಜನಾದೇಶ ಹೊತ್ತು ಬಂದಿರೋರು ನೀವು नान प्लान बंद्रे इवे टापिक ओपन मिट्लो नोड़े अमृत नन गिरोदे मगळु निन्न सुखाने नन संतोष खंडित जीवन बिडिस्तीनि निजवागलू हेळ्ता इद्दीनि आदरे ओंदु कंडीशन एनप्पा कंडीशन ಅವನು ನನ್ನ ಮಾತಕ್ಕಿಂತ ನಿನ್ನ ಮಾತಕ್ಕೆ ಹೆಚ್ಚಿಗೆ ಬೆಲೆ ಕೊಡ್ತಾನೆ ನೀನು ಜೀವನಿಗೆ ಇಷ್ಟ ಹೇಳು ನನ್ನ ತಂದೆ ಏನು ಹೇಳ್ತಾರೋ ಅದನ್ನ ನೀನು ಕೇಳು ಆಗಲೇ ನೀನು ಈ ಕೇಸಿಂದ ಹೊರಗೆ ಬರಕ್ಕೆ ಸಾಧ್ಯ ನನ್ನ ಮದುವೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಅಂತ ಅಮೃತ ಏನಮ್ಮ ಆಯ್ತು ನಾನು ಹೇಳ್ತೀನಿ ನೀವು ಹೇಳ್ದಾಗ ಹೇಳ್ತೀನಿ ಜೀವ ಹೊರಗೆ ಬರಬೇಕು ನಾನು ಅವರನ್ನ ಮದುವೆ ಮಾಡ್ಕೊಂಡು ಸುಖವಾಗಿ ಇರಬೇಕು ನಡೀರಪ್ಪ ಹೋಗೋಣ इष्टेम साकु इन रेडी आगो हम सर बनी सर कूदी सर तक बरक हे फोन निम केस पर्वा एफ ई आर मादिया अद्ली सर तमन मत गुड यार मेले एफ ई आर बरी ಯಾರನ್ನ ಕೋರ್ಟಲ್ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮ್ಮ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಅಮೃತ ನೀ ಹೋಗೋ ಅವನತ್ರ ಮಾತಾಡು ಮೇಡಂ ಮೇಡಂ ಒಂದು ನಿಮಿಷ ಸರ್ ಅವರ ಕಲ್ಲಿಗೆ ಹೋಗಬೇಕು ಸ್ಪೆಷಲ್ ಚೇಂಬರ್ ಇದೆ ಅವನ್ನೇ ಅಲ್ಲಿ ಕರೆಸ್ತೀನಿ ಆ ಅಮೃತ ನಾನು ಹೇಳಿದ ಜ್ಞಾಪಕ ಇದೆಯಾ ಸರಿ ಬಾ ನೋಡು ಸಾಹೇಬ್ ರೆಂಗ್ ಹೇಳ್ತಾರ ಅಂತ ಕೇಳು ಅವರು ಹೇಳ್ದಂಗೆ ಕೇಳಿದ್ರೆ ನೀ ಬಚಾವಾಗ್ತೀಯಾ बंदी एला सरी होगते मेल प्राणन इटकाले जीवा केड़ अस्टे होगु ನಿನಗೆ ಸ್ಥಿತಿ ಬಂತು ದಯವಿಟ್ಟು ನನ್ನ ಕ್ಷಮಿಸಿಬಿಡು ನಾನು ಬದುಕಿರಬಾರದು ಬದುಕಿರಬಾರದು ನೋ ಜೀವ ನೋ ಹಾಗಿಲ್ಲ ಮಾತಾಡಬೇಡ ನನಗೆ ನೀನು ಬೇಕು ನೀನು ಇಲ್ಲದೆ ನಾನು ಬದುಕಿರಲ್ಲ ಜೀವ ಹಾಗೆ ಸಾಧ್ಯ ಹಾಗೆ ಸಾಧ್ಯ ತಾನೀಗ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದೀನಿ ನನಗೆ ಅಂತ ಇದ್ದನೊಬ್ಬ ನನ್ನಿಂದನೇ ಸತ್ತೋದವನು नोड़ अमृत नहीं नंगोस्कर कायद्रे अर्थने दयविट्टु दयविट्टु नन्न मर्तबिडु प्लीज नो जीव नो हागेल्ल मातड़बेड ई नानु डैडी बंदिरोदु निन्ने नाई सेरेयिंद होरगे तरोके अमृत अदु याके साध्य साध्य आगुत्ते जीव आदरे नीन मात्र नम्म डैडी हेळ्दक्के केळबेकु अवरु हेळ्दक्के माडबेकु नो ನಿಮ್ಮ ಅಪ್ಪ ಯಾರದು ಸಾಯಿಸು ಅಂತಾನೆ ಸಾಯಿಸ್ಬಿಡ ಸಾಯಿಸು ಜೀವ ಸಾಯಿಸು ನನಗೋಸ್ಕರ ಸಾಯಿಸು ಆದ್ರೆ ನನಗೆ ನೀನ್ ಬೇಕು ಜೀವ ನೀನ್ ಬೇಕು ಅಮೃತ ಅಮೃತ ಸಾಯಿಸ್ತೀನಿ ಸಾಯಿಸ್ತೀನಿ ಕಣೆ ನಿನಗೋಸ್ಕರ ಸಾಯಿಸ್ತೀನಿ ನಿನಗೋಸ್ಕರ ಸಾಯಿಸ್ತೀನಿ ಹಾ ಹಾ ನಿನ್ನ ಡ್ಯಾಡಿ ಏನು ಹೇಳಿದ್ರು ಕೇಳ್ತೀನಿ
ನಿಮ್ಮಪ್ಪ ಯಾರನ್ನ ಸಾಯಿಸಿದ್ರು ಸಾಯಿಸ್ತೀನಿ ಮಾಡ್ತೀನಿ ನಿಮ್ಮಪ್ಪ ಏನು ಹೇಳಿದ್ರು ಮಾಡ್ತೀನಿ ಮರ್ಡರ್ ಕೇಸಿಂದ ಹೊರಗೆ ಬಂದು ನನ್ನ ಮಗಳನ್ನ ಮದುವೆ ಆಗ್ತೀಯ ಹೇಳಿ ಸರ್ ನಾನೇನ್ ಮಾಡಬೇಕು ನನ್ನ ಅಮೃತಗೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾನು ಆ ಕೆಲಸ ಮಾಡ್ತೀನಿ ತಿರುಗಿಸಲಪ್ಪ ಮೇಡಮರೇ ನಿಮ್ಮ
ಮನೆ ಮುಂದೆ ಪಾಡಿ ಬಿದೈತೆ ಯಾವುದು ಮೇಡಮ್ ಅವ್ರ ಕಟ್ ಹೋಗು ಯಾರಪ್ಪ ಇವನು ಏನಾಯ್ತು ನಿಮಗೆ ನಾವು ಈಗಲೇ ಬಂದಿದ್ ಮೇಡಮ್ ನಿಮ್ಮ ಮನೆ ಮುಂದೆ ಬಿದ್ದಿದ್ದಾನ ಸತ್ತಿದನ ಬಿದ್ದಿದ್ದಾನ ಗೊತ್ತಿಲ್ಲ ಮುಟ್ಟಿದ್ರ ಪೊಲೀಸ್ನವ್ರು ಭಯಾರಿ ನಮ್ಗೆ ಏನ್ ಮಾಡಕ್ ಮತ್ತ ಅಯ್ಯೋ ಜೀವ ಇರೋ ಹಾಗಿದೆ ಏನ್ ಸುಮ್ನೆ ನೋಡ್ತಾ ನಿಂತಿದ್ದೀರಲ್ಲ ಯಾರು ಅಂತ ನೋಡಿ ಇವನ್ ಎಲ್ಲೋ ನೋಡ್ತಾ ಇದೆಯಲ್ಲ ಯಾರು ಅಯ್ಯಯ್ಯೋ ಯಾರ ಹೊಡೆದು ತಂದಾಕಿರಂಗದೆ ಮೇಡಮ್ ಫಸ್ಟ್ ಪೊಲೀಸಿಗೆ ಫೋನ್ ಮಾಡಿ ಪೊಲೀಸಿಗೆ ಫೋನ್ ಮಾಡಿದ್ರೆ ಅವ್ರು ಬಂದು ತಕ್ಷಣ ಏಟ್ ಬಿದ್ದಿರೋರ್ನ ಆಸ್ಪತ್ರೆಗೆ ಸೇರಿಸೋದಿಲ್ಲ ಅವರು ಬಂದು ವಿಚಾರಿಸೋಷ್ಟೊತ್ತಿಗೆ ಅವನ್ ಸತ್ತು ಹೋಗ್ತಾನಷ್ಟೇ ಮತ್ತು ಡಾಕ್ಟರ್ ಫೋನ್ ಮಾಡ್ತೀನಿ ಹಲೋ ನಾನು ಬೃಂದಾ ಕಾರಂತು ಇಮಿಡಿಯೇಟ್ ಆಗಿ ನಮ್ಮ ಮನೆಗೆ ಬರೋಕ್ಕಾಗುತ್ತಾ ಒಂದು ಆಕ್ಸಿಡೆಂಟ್ ಪೇಷಂಟ್ನ ಅಟೆಂಡ್ ಮಾಡಬೇಕು ಮೇಡಮ್ ಇವನ್ನ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಿದ್ದಕ್ಕೆ ಇವನ್ ಜೀವ ಉಳಿತು ಆಸ್ಪತ್ರೆಗೆ ಏನಾದ್ರೂ ಕರ್ಕೊಂಡು ಹೋಗಿದ್ರೆ ಸತ್ತೆ ಹೋಗ್ತಿದ್ದ ಏನಿದೆ ಥ್ಯಾಂಕ್ ಯು ಡಾಕ್ಟರ್ ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ ಸ್ವಲ್ಪ ಜ್ವರ ಇದೆ ಬೆಳಗ್ಗೆ ಹೊತ್ತಿಗೆ ಕಡಿಮೆ ಆಗ್ಬೋದು ಹಾಗೇನಾದ್ರೂ ಇದ್ರೆ ನನಗೆ ಫೋನ್ ಮಾಡಿ ಬರ್ತೀನಿ ಓಕೆ ಡಾಕ್ಟರ್ ಯಾರೋ ಏನೋ ನನ್ನ ಸಾಯದಿಂದ ಇವನ್ ಪ್ರಾಣ ಉಳಿತದ ಅದೇ ನನಗೆ ಆತ್ಮತೃಪ್ತಿ ಇಲ್ಲಿಗೆ ಬಂದೆ ಅಯ್ಯೋ ಪರವಾಗಿಲ್ಲ ಬಿಡು ನೀನ್ ರೆಸ್ಟ್ ತಗೋ ಕಾಫಿ ಕುಡಿಪ್ಪ ಈಗ್ಲಾದ್ರೂ ಹೇಳ್ತೀಯಾ ನೀನ್ ಯಾರು ನಿನ್ ಹೆಸರೇನು ಇಲ್ಲಿಗೆ ಯಾಕೆ ಬಂದೆ ಆಂಟಿ ನನ್ನ ಹೆಸರು ಸಂಜೀವ ಅಂತ ಎಲ್ಲರೂ ನನ್ನ ಜೀವ ಅಂತ ಕರೀತಾರೆ ತುರ್ವೇಕೆರೆ ಹತ್ರ ಗೊಟ್ಟಿಕೆರೆ ಅಂತ ಒಂದು ಊರಿದೆ ಅದೇ ನನ್ನ ಊರು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದೆ ಗುಡ್ ನೀನು ಕೆಲಸ ಹುಡ್ಕೊಂಡು ಎಲ್ಲೂ ಹೋಗೋದು ಬೇಡ ನೋಡು ನಾನು ಒಂದು ಅನಾಥಾಶ್ರಮ ಕಟ್ಬೇಕು ಅಂತಿದ್ದೀನಿ ಅದಕ್ಕೋಸ್ಕರ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೀನು ಸಿಕ್ಕಿದ್ಯಾ ನೀನೇ ಇಲ್ಲಿ ಇದ್ಕೊಂಡು ಎಲ್ಲಾನು ನೋಡ್ಕೋಬಹುದಲ್ಲ ಆಂಟಿ ಅದು ನಿನಗ್ ಪ್ರೈವೇಸಿ ಬೇಕು ಅಂದ್ರೆ ಔಟ್ ಹೌಸ್ ಇದೆ ನೀನ್ ಅಲ್ಲೇ ಇಟ್ಕೋಬಹುದು ಥ್ಯಾಂಕ್ ಯು ಆಂಟಿ ನಾನು ಇಲ್ಲೇ ಇರ್ತೀನಿ ನಿಮ್ ಕೆಲಸ ಪೂರ್ತಿ ಮಾಡಿದ್ಮೇಲೆ ನಾನು ಹೋಗೋದು ವೆರಿ ಗುಡ್ ನೀನು ನನ್ನ ಮಗನ್ ತರ ಇದೀಯಾ ಬೇರೆ ಎಲ್ಲೂ ಯಾಕೆ ಹೋಗ್ಬೇಕು ನಿನ್ ಕೆಲಸ ಮುಗಿದ್ಮೇಲೂ ನೀನ್ ಇಲ್ಲೇ ಇರು ತಗೊಳ್ಳಿ ಥ್ಯಾಂಕ್ ಯು ಸರ್ ಬನ್ನಿ ಆಂಟಿ ಅಯ್ಯೋ ಆಂಟಿ ಏನಾಯ್ತು
ಬಂದೆ ಆಂಟಿ. ಏನಾಗ್ತಿದೆ ಆಂಟಿ? ತುಂಬಾ ನೋವಾಗ್ತಿದೆ. ಹೌದಾ? ನೋವು ಹೇಗಿದೆ? ಸ್ವಲ್ಪ ಪರವಾಗಿಲ್ಲಪ್ಪ. ತಗೊಳ್ಳಿ ಕಾಫಿ. ನನ್ನ ಕಾಲಿಗೆ ಏಟು ಬಿದ್ದಿದ್ರಿಂದ ಈಗ ನೀನೇ ಕಾಫಿ ಮಾಡ್ಕೊಂಡು ಬರೋ ಹಾಗಾಯ್ತು ನೋಡಪ್ಪ. ಕಾಫಿ ಏನು, ಊಟನೂ ರೆಡಿ ಮಾಡ್ತೀನಿ, ಮಧ್ಯಾಹ್ನ ಸ್ಪೆಷಲ್ ಅಡುಗೆ ಮಾಡ್ತೀನಿ. ಊಟ ತಿನ್ನೋ ತರ ಇರುತ್ತೆ ತಾನೇ? ತಿಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ನೋಡೋಣ ನಿನ್ನ ನಳಪಾಕ ಹೇಗಿರುತ್ತೆ ಅಂತ. ಸರಿ, ನಾನು ಹೋಗಿ ಅಡುಗೆ ಮಾಡ್ತೀನಿ. ನಿಜವಾಣಿ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ರು. ನಾನು ಆ ಪತ್ರಿಕೆಗೆ ಸಂಪಾದಕಿಯ ಕೆಲಸ ಮಾಡ್ತಾ ಇದ್ದೆ. ಇಬ್ಬರಲ್ಲೂ ಒಳ್ಳೆ ಸ್ನೇಹ ಬೆಳೆದು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ್ವಿ. ನಮ್ಮ ಸಂಸಾರ ತುಂಬಾ ಸಂತೋಷವಾಗಿತ್ತು. ಪತ್ರಿಕೆ ಕೂಡ ಚೆನ್ನಾಗಿ ಬೆಳೆದು ಒಳ್ಳೆ ಹೆಸರು ಮಾಡ್ತು, ಓದುಗರ ನಂಬಿಕೆನ ಸಂಪಾದನೆ ಮಾಡ್ತು. ಪತ್ರಿಕೆ ಹೆಡ್ಲೈನ್ಗೆ ಸರ್ಕಾರ ರಾಜಕೀಯದ ವ್ಯಕ್ತಿಗಳು ಹೆದರ್ತಾ ಇದ್ರು. ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಜನರನ್ನ ಸುರಿತಾ ಇದ್ರು. ಬೇನಾಮಿ ಹೆಸರುಗಳಲ್ಲಿ ಸರ್ಕಾರದ ಆಸ್ತಿಗಳನ್ನ ಕಬಳಿಸ್ತಾ ಇದ್ರು. ಈಗಿನ ಗೃಹ ಮಂತ್ರಿ ಇದಾನಲ್ಲ ಯಡಿಯೂರು ಕೃಷ್ಣಸ್ವಾಮಿ, ಅವನು ನಮ್ಮ ಬಲೆನಲ್ಲಿ ಸಿಕ್ಕಿಬಿದ್ದ. ಅದೇ ಅವ್ರ ಸಾಂಗೆ ಗೊತ್ತಾಯ್ತು. ಆ ಯಡಿಯೂರು ಕೃಷ್ಣಸ್ವಾಮಿ ಅವರನ್ನು ಕೊಲ್ಲಿಸ್ಬಿಟ್ಟ. ಪ್ಲೀಸ್ ಆಂಟಿ, ದಯವಿಟ್ಟು ಒಳಬೇಡಿ. ಹೆಂಗ್ಸರು ಹೆಣ್ಮಕ್ಳು ಹತ್ರ ನನ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಜೀವ, ನನ್ನ ಮುಂದಿನ ಕಥೆ ಕೇಳಿದ್ರೆ ನೀನು ಕಣ್ಣೀರಿಡ್ತೀಯ. ದಯವಿಟ್ಟು ಆಂಟಿ, ಮುಂದಕ್ಕೇನು ಹೇಳ್ಬೇಡಿ, ಆಮೇಲೆ ನಾನ್ ಬಂದ್ ಕೆಲ್ಸ ನಿಂತೋಗತ್ತೆ. ನನ್ನ ಕಥೆ ಕೇಳಿದ್ರೆ ನೀನ್ ಬಂದ್ ಕೆಲ್ಸ ನಿಂತೋಗುತ್ತ? ಅದೆಂತ ಕೆಲ್ಸನಪ್ಪ? ನಿಮ್ಮನ್ ಸಾಯಿಸೋಕೆ. ತಮಾಷೆ ಮಾಡ್ಬೇಡಪ್ಪ. ತಮಾಷೆ ಮಾಡ್ತಿಲ್ಲ ಆಂಟಿ. ನಾನೀಗ ನಿಮ್ಮನ್ನು ಸಾಯಿಸ್ಲೇಬೇಕು. ನೋಡಿ ಪ್ಲೀಸ್ ಪ್ಲೀಸ್, ನಾನೀಗ ನಿಮ್ಮನ್ನು ಸಾಯಿಸ್ಲೇಬೇಕು. ಟೆನ್ಷನ್ ಕೊಡ್ಬೇಡಿ ನನಗೆ ಪ್ಲೀಸ್. ದಯವಿಟ್ಟು ದಯವಿಟ್ಟು ನನಗೆ ಕೋಪರೇಟ್ ಮಾಡಿ. ಏನಪ್ಪ ಇದು, ಆಸ್ಪತ್ರೆಯಲ್ಲಿ ಡಾಕ್ಟರ್ ಪೇಷಂಟ್ ಅಂತ ಕೇಳೋ ಹಾಗೆ ಕೊಲೆ ಮಾಡೋಕೆ ಕೋಪರೇಟ್ ಮಾಡಿ ಅಂತ ಕೇಳ್ತಾ ಇದೆಯಲ್ಲೋ. ಬೇರೆ ದಾರಿನೇ ಇಲ್ಲ ಆಂಟಿ, ನಾನೇನ್ ಮಾಡ್ಲಿ? ನೋಡಿ, ನೀವು ಲವ್ ಮಾಡಿದ್ರಿ, ಅವರನ್ನೇ ಮದುವೆ ಕೂಡ ಆದ್ರಿ, ಇಷ್ಟು ದಿನ ಸುಖವಾಗಿದ್ರಿ, ಇಷ್ಟು ಸಾಕು ಸಾಕು. ನಾನು ಲವ್ ಮಾಡಿದ್ದೀನಿ, ಆದ್ರೆ ನಾನೇನ್ ಮಾಡ್ಲಿ? ನನ್ನ ಕರ್ಮ ನೋಡಿ, ನಾನ್ ನಿಮ್ಮನ್ ಸಾಯಿಸ್ಲೇಬೇಕು. ನೀವು ಸತ್ರನೆ ಅವಳಪ್ಪ ಅವಳಪ್ಪ ಅವನ್ ಕೊಟ್ಟು ನನ್ ಮದುವೆ ಮಾಡ್ಸೋದು? ನನ್ನನ್ ಸಾಯಿಸಿ ನೀನ್ ಯಾಕಪ್ಪ ಕೊಲೆಗಾರ ಆಗ್ತೀಯ? ನೋಡು, ನೀನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಕೂಡ ಒಪ್ಕೊಳ್ಳೋದಿಲ್ಲ. ನೋಡಿ ನೋಡಿ, ನನಗೆ ಟೆನ್ಷನ್ ಕೊಡ್ಬೇಡಿ ಪ್ಲೀಸ್. ಆಯ್ತು, ನಾನ್ ಸಾಯ್ತೀನಿ, ಆದ್ರೆ ಒಂದು ವಾರ ಟೈಮ್ ಕೊಡಪ್ಪ. ಆ ಗೋಮುಖ ವ್ಯಾಗ್ರ ಯಡಿಯೂರ್ ಕೃಷ್ಣಸ್ವಾಮಿನ ಬೆತ್ತಲೆ ಮಾಡಿ ಬೀದಿಗಿಳಿಸ್ಬಿಡ್ತೀನಿ. ಅವನ ಬಣ್ಣ ಬಯಲು ಮಾಡೋಕೆ, ಅವನ್ ನನ್ನ ಗಂಡನ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಆಧಾರಗಳನ್ನ ಸೇರಿಸಿದ್ದೀನಿ. ಒಂದ್ ನಿಮಿಷ ಇರು. ನೋಡು,
ಈ ಫೈಲ್ ಅಲ್ಲಿ ಅವನು ಮಾಡಿರೋ ಅಕ್ರಮಗಳ ಬಗ್ಗೆ ಅನ್ಯಾಯಗಳ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ್ದೀನಿ. ನನ್ನ ಗಂಡನ ಕೊಲೆ ಮಾಡಿರೋದ ಬಗ್ಗೆ ಎಲ್ಲಾ ಎವಿಡೆನ್ಸ್ ಇದರಲ್ಲಿದೆ. ನೋಡು ನೋಡು, ಈ ಸಿಡಿನಲ್ಲಿ ಎಲ್ಲಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನಾನು ಇದನ್ನ ಪಬ್ಲಿಷ್ ಮಾಡಿದ್ರೆ ಅವನು ಬೀದಿಗೆ ಬರ್ತಾನೆ. ಇದೊಂದು ಸರಿ ಬಿಡಪ್ಪ. ಇದೆಲ್ಲ ನೋಡೋಷ್ಟು ಹೇಳಿ ಟೈಮ್ ಇಲ್ಲ ಆಂಟಿ. ಅವಳು ನನಗೋಸ್ಕರ ಕಾಯ್ತಿದ್ದಾಳೆ. ಅವಳಿಗೆ ನಾನು ಸಿಗ್ಲಿಲ್ಲ ಅಂದ್ರೆ ಹುಚ್ಚಿ ಹುಚ್ಚಿ ಹುಚ್ಚಾಗಿ ಬಿಡ್ತಾಳೆ ಅವಳು. ಆಂಟಿ ಪ್ಲೀಸ್ ಆಂಟಿ ಪ್ಲೀಸ್. ಆಂಟಿ 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 ನನಗೆ ಕ್ಷಮಿಸ್ಬಿಡಿ ಆಂಟಿ ಆಂಟಿ ನನಗೆ ಕ್ಷಮಿಸ್ಬಿಡಿ ಆಂಟಿ ಈ ಲೋಕದಲ್ಲಿ ನನಗೆ ಕ್ಷಮೆ ಇಲ್ಲ ಆಂಟಿ ನನಗೆ ಕ್ಷಮೆ ಇಲ್ಲ ಆಂಟಿ ಇಲ್ಲ ಇಲ್ಲ ನೀವಾದ್ರೂ ಕ್ಷಮಿಸ್ಬಿಡಿ ನೀವಾದ್ರೂ ಕ್ಷಮಿಸ್ಬಿಡಿ ಆಂಟಿ ಆಂಟಿ ಯಾರು ಕೊಲೆ ಯಾರು ಪಾಪಿ ಅದೇ ನನಗೆ ಕ್ಷಮಿಸ್ಬಿಡಿ ಆಂಟಿ 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 ನನ್ನ ಕೊಲೆಗಾರ ಮಾಡಬಾರ್ದು ಅಂತ ನಿಮ್ಮ ನೀವೇ ಕುತ್ಕೊಂಡ್ಬಿಟ್ರಲ್ಲ ಆಂಟಿ ಆದ್ರೆ ನನ್ನ ಕೊಲೆಗಾರ ನಾನ್ ಪಾತಕ್ಕಿದೆ ಆಂಟಿ ಕ್ಷಮಿಸ್ಬಿಡಿ ನನಗೆ ಕ್ಷಮಿಸ್ಬಿಡಿ ಜೀವ ಮಾತಾಡ್ತಿದ್ದೀನಿ. ಗುಡ್, ನೀವು ಹೇಳಿದ ಕೆಲಸ ಮುಗೀತು ಸರ್. ವೆರಿ ಗುಡ್. ನಿನ್ನ ದಿಬ್ಬಡದಲ್ಲಿ ಕರ್ಕೊಂಡ್ ಬರೋದಕ್ಕೆ ನಮ್ ಜನ ಅಲ್ಲೇ ಕಾಯ್ತಾ ಇದ್ದಾರೆ. ನೀನು ಅವ್ರ ಜೊತೆ ಬಂದ್ಬಿಡು. ಸರಿ ಸರ್. ನಿನ್ನ ಮದುವೆನ ಸ್ವರ್ಗದಲ್ಲೇ ಮಾಡ್ಬಿಡೋಣ. ನಮ್ಮ ನೋಡ್ತಿದಂಗೆ ಅಣ್ಣ ಟಕ್ ಅಂತ ಸೈಲೆಂಟ್ ಆಗ್ಬಿಟ್ಟವನೆ. ಜೀವ, ಎಲ್ಲೋಯ್ತು ನಿನ್ ಹಾರಾಟ ಅರ್ಚಾಟ ಕೂಗಾಟ? ಅಡ್ಗೋಯ್ತಾ ನಿನ್ ದಾದಾಗಿರಿ? ಒಬ್ಬ ಒಳ್ಳೆ ಮನುಷ್ಯ ದಾರಿ ತಪ್ಪಿದ್ರೆ ಸಿಗೋ ಪದವಿನೆ ದಾದಾಗಿರಿ. ಅಣ್ಣ ಅವ್ರು ಏನ್ ಹೇಳ್ತವ್ರೆ ಅಂತ ಕೇಳಿಸ್ಕೊಂಡ್ರೇನು? ಅಣ್ಣನಿಗೆ ಹೋಗೋ ಟೈಮ್ ಬಂದೈತೆ, ಅದಕ್ಕೆ ಏನೇನೋ ಹೇಳ್ತಾ ಇದ್ದಾನೆ. ಹೇಳಿಬಿಡು ಅಪ್ಪ. ತಂದೆ, ಇನ್ನೂ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳು. ದಾದಾಗಿರಿ ಪದದ ಅರ್ಥ ಗೊತ್ತಿಲ್ಲದೇನೆ ದಾದಾಗಳಾಗ್ಬಿಡ್ತೀವಿ ಸಮಾಜಕ್ಕೆ, ಸಾಮಾನ್ಯ ಜನರಿಗೆ ಮಾಡಬಾರ್ದನ್ನೆಲ್ಲ ಮಾಡ್ತೀವಿ. ಕೊಲೆ, ದರೋಡೆ, ಸುಲಿಗೆ ಎಲ್ಲನೂ ಮಾಡ್ತೀವಿ. ಆದ್ರೆ ನಮಗ್ ಗೊತ್ತಿಲ್ಲ ಹಾಗೆ ನಮ್ ಸೌ ನಮ್ ಬೆನ್ನಿಂದನೆ ಕಾದಿರುತ್ತೆ ಅನ್ನೋದನ್ನ ಮರ್ತು ಬಿಡ್ತೀವಿ. ಇದು ನಿಮ್ಗೂ ತಪ್ಪಿದ್ದಲ್ಲ. ಮರ್ಯಾದಾಗ ನಮ್ ಜೊತೆಗ್ ಬಾ, ಇಲ್ಲ ಅಂದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಓ ಕಾಲವೇ ಇದು ಏನು ನ್ಯಾಯವೇ
ಕಾಟ ಚದುರಂಗನಾಟ ಇನ್ನು ಬಾಳಲಿ ಓ ಕಾಲವೇ ಇದು ಏನು ನ್ಯಾಯವೇ ಓ ಕಾಲವೇ ಇದು ಏನು ನ್ಯಾಯವೇ ಜಗವಿನ್ನು ನಿನ್ನ ಒಂದು ಪ್ರೀತಿಗೆ ಒಂದೇ ಮುಕ್ತ ಜೀವವಾ ಕೊನೆಗೂ ಸಿಗದಂತಾಯಿತೆ ನಿನ್ನ ಪ್ರೀತಿ ಕನಸುಗಳು ನೀನು ಈ ಲೋಕದಲ್ಲಿ ಬಾಡದೆ ಹೋಗುವೆಯ ಸಾಲದು ನಿನಗೆ ಬುದ್ಧಿ ಬಂದರು ಕಾಲ ಮತ್ತೆ ಬಾರದು ಇನ್ನೂ ನಿನ್ನ ಬಾಳಲ್ಲಿ ಎಲ್ಲವೂ ಮುಗಿದಂತೆ ಯಮನ ಕೈಗಳಲ್ಲಿ ಜೀವವು ಕುಂತಂತೆ ಈ ಬಾಳೆ ಇನ್ನು ಶೂನ್ಯವಾ ರಾತ್ರಿ ನನ್ನನ್ನು ಸಾಯಿಸ್ತಾ ಇದ್ದೀರಾ? ಯಾಕೆ ಸಾಯಿಸ್ತೀರಾ? ಓಯ್ ಬಗಳು, ಸಾಯಕ್ ಮುಂಚೆ ಏನೇನ್ ಬಗಳ್ಬೇಕು ಅಂತಿದ್ಯೋ ಎಲ್ಲ ಬಗಳು. ನೋಡಿ, ನಾನು ನಿಮ್ಗಳ ಹೆಸರೇನು ಅಂತ ಕೇಳಲ್ಲ, ಯಾಕೆಂದ್ರೆ ಸಾಯೋನ್ಗೆ ನಿಮ್ಮ ಹೆಸರು ಕಟ್ಕೊಂಡು ಏನಾಗ್ಬೇಕು? ಆದ್ರೂ ಈ ಫೀಲ್ಡ್ ಅಲ್ಲಿ ನನ್ನ ಹೆಸರು ಉಳಿಬೇಕು, ನನ್ನ ಹೆಸರು ಬೆಳಿಬೇಕು ಅಂತೆಲ್ಲ ಹೊಡೆದಾಡ್ತೀವಿ, ರಕ್ತಪಾತನ ಮಾಡ್ತೀವಿ. ಆದ್ರೆ ಮನುಷ್ಯನಾಗಿ ಮನುಷ್ಯತ್ವ ಇಲ್ಲದೆ ಪ್ರಾಣಿಗಳಾಗಿ ಬದುಕ್ತೀವಿ, ನಾವೆಲ್ಲ ಯಾವ ಹೆಸರಿಗಾಗಿ ಹೋರಾಟ ಮಾಡ್ತಿದ್ದೀವಿ ಹೇಳಿ? ನಾವೆಲ್ಲ ಸತ್ಯ ಕ್ಷಣನಂತ ಬಾಡಿ ಬಂತ ಅಂತ ಕೇಳ್ತಾರೆ ಹೊರತು ಅವನ್ ಬನ್ನ ಇವನ್ ಬನ್ನ ಇವನ್ ಬನ್ನ ಅಂತ ಕೇಳಲ್ಲ, ಕರೆಯಲ್ಲ. ಒಟ್ಟಾರೆ ನಮ್ಗೆಲ್ಲ ಒಂದ್ ವ್ಯಕ್ತಿತ್ವ, ನಮ್ದು ಒಂದೊಂದ್ ಮನಸ್ಸು ಭಾವನೆ ಏನು ಇರಲ್ಲ. ನಾವೆಲ್ಲ ದೊಡ್ಡವ್ರ ಕೈಗೊಂಬೆಗಳು, ಅವ್ರು ಕುಣಿದಂಗೆ ಕುಣಿಯೋರು. ನಮ್ ಕೈಲಿರೋ ಚಾಕು ಚೂರಿಗೂ ನಮ್ಗೂ ಯಾವ್ದೇ ತರದ ವ್ಯತ್ಯಾಸನೇ ಇಲ್ಲ. ಅವುಗಳು ಯಾರ ಕೈಲಿರ್ತಾವೋ ಅವ್ರ ಮನಸ್ಸು ಆಗ ಹೇಗ್ ಬಿಹೇವ್ ಮಾಡ್ತಾ ಇರುತ್ತೋ ಹಾಗ್ ಮಾಡ್ತಾವೆ, ಗೊತ್ತಾ? ಎಸ್, ಚುಚ್ಚು ಅಂದ್ರೆ ಚುಚ್ತಾವೆ, ಕತ್ತರಿಸು ಅಂದ್ರೆ ಕತ್ತರಿಸ್ತಾವೆ. ನಿಮ್ಗಳ ಹೆಸರನ್ನ ನಾನ್ ಹೇಳ್ತೀನಿ ಕೇಳಿ, ಇವನು ಬಾಕು, ಇವನು ಚಾಕು, ಇವನು ಪಿಸ್ತೂಲು, ಇವನು ಮಚ್ಚು ಕತ್ತಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೆಲ್ಲ ಆಯುಧಗಳಾಗಿದ್ದೀವಿ ಅಷ್ಟೇ. ಎಸ್, ಈಗ ಹೇಳಿ, ಇಷ್ಟೆಲ್ಲ ಆದ್ಮೇಲೆ ನಾನ್ ಬದುಕ್ಬೇಕಾ? ಇನ್ನೂ ಏನಾರ ಹೇಳ್ಬೇಕು ಅಂತಿದ್ರೆ ಹೇಳ್ಬಿಡು. ನಾವು ನಿನ್ ಉಳಿಸಲ್ಲ, ನಿನ್ ಕೊನೆ ಆಸೆ ಏನಾದ್ರು ಇದ್ರೆ ಹೇಳ್ಬಿಡು. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಆ ವೈಕೇಸು ಗಿಡ್ಡನ್ ಕೊಲೆ ಮಾಡೋಕ್ ನನ್ನನ್ ಕಳ್ಸ, ಈಗ ನನ್ನನ್ ಮುಗಿಸೋದಕ್ಕೆ ನಿಮ್ಮನ್ ಕಳ್ಸಿದ್ದಾನೆ. ನಾಳೆ ನಿಮ್ಮಿಂದ ತೊಂದರೆ ಆಗತ್ತಂತ ಗೊತ್ತಾದ್ರೆ ನಿಮ್ಮನ್ ಮುಗಿಸೋದಕ್ಕೆ ಇನ್ನೊಬ್ಬನ್ ಸೃಷ್ಟಿ ಮಾಡ್ತಾನೆ. ಒಟ್ನಲ್ಲಿ ನಾವು ಒಬ್ರನ್ನೊಬ್ರು ಮುಗಿಸ್ತಾ ಹೋಗ್ತಾ ಇರ್ತೀವಿ, ಆದ್ರೆ ಅವ್ರ ಅರಮನೆ ಮೆಟ್ಲು ನಮ್ ಒಂದೊಂದು ಸಾವು ಬೆಳಿತಾನೆ ಇರುತ್ತೆ.
ಪಾಪ ಆ ಪತ್ರಕರ್ತನ ಅನ್ಯಾಯಕ್ಕೆ ಸಾಯಿಸ್ಬಿಟ್ಟೆ ತಾಯಿ ತರ ನೋಡ್ಕೊಂತಾ ಇದ್ರು ಅವರ ಸಾವನ್ನ ನಾನು ಅರಗಿಸ್ಕೊಳ್ಳಕ ಆಗ್ತಾ ಇಲ್ಲ ಅಂತ ಹೆಂಗಸನ್ ಕೊಂದ ನನಗೆ ಇಂತ ಸಾವು ಬರ್ತಾ ಇರೋದು ಸರಿಯಾಗಿ ಇದೆ ಆದ್ರಿಂದ ನನ್ನ ಸಾವಿನ ಬಗ್ಗೆ ನನಗೆ ಬೇಸರನೇ ಇಲ್ಲ ಆದ್ರೆ ಆಯ್ ಹೆಂಗಸನ್ ಮುಖ ನನ್ನ ಕಣ್ಮುಂದೆ ಬಂದ್ರೆ ಹುಟ್ಬಾರ್ದಿತ್ತು ನಾ ಹುಟ್ಟಿದ ತಪ್ಪು ಅನ್ಸ್ತಾ ಇದೆ ತಪ್ಪು ಅನ್ಸ್ತಾ ಇದೆ ಸಾಯ್ಸಿ ಸಾಯ್ಸಿ ನನ್ನ इंत बदक ना बेका यदर यारीगोस्कर ना बदकता इंत केसनेता इंत बदकिगिंत साव तुम्बा दोड्डु आत्महत्या माड्कोळ्ळो तप्पु नम्मंतवरिगे सरिया साव अंद्रे ಇನ್ನೊಬ್ಬರ ಕೈಲಿ ದಾರುಣವಾಗಿ ಸಾಯೋದು ಒಬ್ಬರಿಗೆ ಜೀವ ಕೊಡೋ ತಾಕತ್ತು ಇಲ್ಲದವರು ನಾವು ಎಷ್ಟೊಂದು ಜನನ ಸಾಯಿಸಿದೀವಿ ನನ್ನಂತವನಿಗೆ ಬದುಕೋಕೆ ಇಲ್ಲ ಸಾಯಿಸ್ಬಿಡಿ ಆದ್ರೆ ನಾನು ಸಾಯಿಸಿದ ಮೇಲೆ ಒಮ್ಮೆ ಯೋಚನೆ ಮಾಡಿ ನೀವು ಬದುಕ್ತಿರೋ ರೀತಿ ಸರಿಯಾಗಿದೆಯಾ ಅಂತ ನನ್ನ ಮಾತು ಸರಿ ಅನ್ಸಿದ್ರೆ ನಿಮ್ಮ ತೀರ್ಮಾನ ಬದಲಾಯಿಸ್ಕೊಳ್ಳಿ ಗುಡ್ ಬೈ ಬಾಯ್ಸ್ ಕಮ್ ಆನ್ ಶೂಟ್ ಮೀ Please, please kill me. मात नले मने करता हूँ ने ये बट्टी मगन येन ला मरा दो। नन येनो थली तला बास, यून येन मर्बे कुन्ता, निवे डिसेड मरी। अहो दा, नोट दे। बॉस, कहीं नडता है? ಶೂಟ್ ಮಾಡಿ ಬೇಗ ಮಾಡಕ ಆಗ್ತಿಲ್ಲ ಕಣೋ ಬಾಸ್ ನಿಮ್ಮ ಕೈಲಾಗಲಿಲ್ಲ ಅಂದ್ರೆ ನಾನೇ ಅವನ ಸಾಯಿಸ್ತೀನಿ ಕೊಡಿವಿ ಶೂಟ್ ಮಾಡು ಶೂಟ್ ಮಾಡು ಅರೇ ಜಲ್ದಿ ಮಾರು ಭಾಯಿ ಕಮ್ ಆನ್ ಶೂಟ್ ಓ ಶೂಟ್ ಮಾಡು ताली कट्टिद गंडाना बाळ हाळागोदक्के मद्वे बदुकिद्रे ಸತ್ತ ಹೋಗಿದ್ರೆ ಏನು ಮಾಡ್ಲಿ ನಿಜ ಹೇಳಿ ಡ್ಯಾಡಿ ನೀವು ಜೀವನ ಗೆಲ್ ಕಳಿಸಿದಿರಾ ಇನ್ನೊಂದು ಕೊಲೆ ಮಾಡೋದಕ್ಕೆ ಮೈ ಗಾಡ್ ನೀ ವಾಡೋ ಮೋಸ್ತಾಟಕ್ಕೆ ಹೆತ್ತ ಮಗಳನೇ ಪಗಡೆ ಕಾಯಾಗಿ ಉಪಯೋಗಿಸ್ಕೊಂಡ್ಬಿಟ್ರ ಡ್ಯಾಡ್ ನಿನ್ನ ಮಹಾಭಾರತ ಓದಿಲ್ವಾ ಪಾಂಡವರ ಪಗಡೆ ಆಟಕ್ಕೆ ಅವರ ಹೆಂಡತಿ ದ್ರೌಪದಿನೇ ಇಡ್ಲಿಲ್ವಾ ನೀವಿಂತ ನೀಚನಾ ಅಂದ್ರೆ ಧರ್ಮರಾಯನು ಸ್ಟಾಪ್ ಇಟ್ ಡ್ಯಾಡ್ ಸ್ಟಾಪ್ ಇಟ್ ಅವರ ಹೆಸರು ತಗೊಳ್ಳೋಕೆ ನಿಮಗೆ ಯೋಗ್ಯತೆ ಇಲ್ಲ ಧರ್ಮಯುದ್ಧದಲ್ಲಿ ಶ್ರೀಕೃಷ್ಣ ಆಡಿದ ನಾಟಕ ನಮಗೆಲ್ಲ ನೀತಿ ಬೋಧಕ ಪಾಠ ಆದ್ರೆ ನೀ ಮಾಡಿದ್ದು ಅಧರ್ಮ ಅನ್ಯಾಯ ಅನೀತಿ ನೋಡಿ ಡ್ಯಾಡ್ ನನಗೆ ಜೀವ ಬೇಕು ನಾನು ಅವನೇ ಮದುವೆ ಆಗೋದು ಕೋಲೆಗಾರನ ಮದುವೆ ಆಗೋದು ಬಿಟ್ಟು ನಾನು ನೋಡಿದ ಹುಡುಗನ ಮದುವೆ ಆಗಿ ನೆಮ್ಮದಿಯಾಗಿರೋದು ಕಲಿ ಒಂದು ಹೆಣ್ಣು ಒಂದು ಗಂಡಕ್ಕೆ ಮನಸ್ಸು ಕೊಟ್ರೆ ಅವನ ಜೊತೆನೇ ಬಾಳಬೇಕು ಅದು ಬಿಟ್ಟು ಬೇರೆ ಅವನ ಕೈಲಿ ಮೈ ಮುಟ್ಟಿಸ್ಕೊಂಡ್ರೆ ಅವಳ ಸೂಳೆ ಅಂತಾರೆ ಓಹೋ ವಿಧುವೆನ ಮದುವೆ ಮಾಡ್ಕೊಂಡ್ರೆ ಅವಳ ಸೂಳೆ ಆಗ್ತಾಳ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಬಾಳ ಕೊಟ್ರೆ ಅವಳ ಸೂಳೆನಾ ಏಯ್ ಇವತ್ತು ನಾಳೆ ನಾವು ಸಾಯವನ್ನ ಕಟ್ಕೊಂಡು ಯಾಕೆ ಸಾಯ್ತೀಯಾ ನೋಡು ದೇಹ ಮುಖ್ಯ ಅಲ್ಲ ಮನಸ್ ಮುಖ್ಯ ಸಮಾಜದಲ್ಲಿ ನನ್ನ ಗೌರವ ಮುಖ್ಯ ಆ ಹಲೋ ಆ ಹೇಳಿ ಬಾಸ್ ನೀವು ಹೇಳಿದ್ರ ಜೀವ ಒಂದು ನಿಮಿಷ ಅಮೃತ ಆಯ್ತಮ್ಮ ನಿನ್ನ ಆಸೆ ಪೂರೈಸ್ತೀರಿ ಸ್ವಲ್ಪ ತಡಿ ಆ ಆ ಜೀವನ ಸಾಯಿಸ್ಬಿಟ್ವಿ ಆ ಏನು ಏನು ಹೇಳ್ತಾ ಇದ್ದೀರಾ ನನ್ನ ಮಗಳಿಗೆ ಏನು ಉತ್ತರ ಕೊಡ್ಲಿ ಹಾ ಡ್ಯಾಡಿ ಏನಾಯ್ತು ಡ್ಯಾಡ್ ನೀನು ಬಿಟ್ಟು ಹೋಗ್ತೀನಿ ನಿನ್ನಲ್ಲೇ
गौरव यारगमु नहीं इष्टपटे को मदे मे जीवन फोन करस अस्ट्रली नकु चंडा नम जीवन सायसबिट्रम्मिबल ना नंबल इष्टिया सायसोके यार साध्य दूर माके नाटक आता आय्तम नान ऐन नंबोद हलो ए चंडाल्रा बाड़ी तक नि मड्डे बनी नन मग नोडते सत् हेणके बाडी अंत आय्तम आर तरस्तनी बदकिद्रन कुत्के हाको सत् हाकिद्रे बाडी हाको आय्ता जीव तेदी हण तक साहेब्रे वेरी गुड जीतु वेरी गुड रेडी निंद जीव जीवंत आग नहीं नान तरद्रे अद्क अर्थ आ जीव हेणवा बु नोण मुकोता अद्वन हमी अपकोती बुद्धि नन जीवन सायस्तवे मगे द्रोह बेरवर्गी अन्याय निम्त गोमुख व्याघ्र वेश बैल मुगसबिट्रा गोतल सुम तले तीन बेड कारण कुछ बैल बीदी अयो 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 निम्गेल्ला बीदी बिस बीदी बिस नान बीदी बिंदव बीदी बेदवन अदे बीदी के नसड़ मट के ना बेदी नेवण यार अड्ड बंद्रेगू इे गति मुगसबिड़ी नजकीय बेवण बुड़के यार कई हाकद्रे नान उल नगर नीति आगे नगे आगे सायसबिड़ी ऐन चित रेडी ऐन नोड़ता एक्रो याकड़कोलिया इन्स पूरेस अदे कई काल कटे रेड्डी ओकेना ओके सर पूरेस्ता
ಸಾಯಿಸ್ ತಗೊಂಡ್ಬರ್ತೀನಿ ಅಂತ ತಾನೆ. ಏನ್ ಮಾಡಕ್ಕಾಗತ್ತೆ, ಅವನ್ ಹಣೆ ಬರೋ ಚೆನ್ನಾಗಿತ್ತು, ಆ ದೇವ್ರೆ ಅವನ್ನ ಕಾಪಾಡ್ಬಿಟ್ಟ, ಬದಿಕೊಳ್ಳಿ ಬಿಡಿ ಸಾಹೇಬ್ರೆ. ಹುಚ್ಚ ಬಾಯಿ, ನನ್ ಕಿವಿ ಹೂ ಆಡ್ತಾ ಇದ್ಯಾ? ಏಯ್ ನಿಜ ಹೇಳು, ನೀವೆಲ್ಲ ಸೇರ್ಕೊಂಡು ನಾಟಕ ಆಡ್ತಿಲ್ಲ ತಾನೆ? ನಾಟಕ ಆಡ್ಬೇಡ, ಸಾಕು ನಿಮ್ ನಾಟಕ. ಯಾಕಂದ್ರೆ ನಾಟಕ ಆಡೋರು ನಿಜವಾದ ಕಲಾವಿದರು. ಯಾಕಂದ್ರೆ ಅವರು ಬಣ್ಣ ಹಾಕ್ತಾರೆ, ವೇಷ ತೊಡ್ತಾರೆ, ಜನರನ್ನ ರಂಜಿಸ್ತಾರೆ. ಆದ್ರೆ ನೀನು ಬಣ್ಣ ಇಲ್ಲ, ವೇಷ ಇಲ್ಲ, ಕಲೆನೇ ಇಲ್ಲ, ಅಸ್ಲಿಗೆ ನೀನು ಕಲಾವಿದನೇ ಅಲ್ಲ. ನಿನ್ನ ಹತ್ರ ಇರೋದು ಸಮಾಜ ಘಾತಕ ಕಲೆ, ಮೋಸ, ದರೋಡೆ, ವಂಚನೆ, ಕೊಲೆ, ಸುಲಿಗೆ. ಸಾಮಾನ್ಯ ಜನರ ಸಮಾಧಿ ಮೇಲೆ ಅರಮನೆ ಕಟ್ಟ ಕುತಂತ್ರ ಬುದ್ಧಿ ನಿನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ನಿನ್ನಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ವಿದ್ಯಾವಂತ ನಿರುದ್ಯೋಗಿಗಳನ್ನ ನಿಮಗ್ ಬೇಕಾದಾಗ ಬಳಕೆ ಮಾಡಿಕೊಂಡು ಈ ಸಮಾಜದಲ್ಲಿ ತಲೆ ಎತ್ತಿದ್ದಾಗ ಮಾಡಿ ರೌಡಿ ಪಟ್ಟ ಕಟ್ಟಿ ಭೂಗತ ಮಾಡ್ಬಿಡ್ತೀರಾ. ನಿಮ್ ಫೋಟೋನ ಪೇಪರ್ ಅಲ್ಲಿ ಹಾಸ್ಕೋತೀರಾ, ನಿಮ್ ಹೆಸರನ್ನ ಬೀದಿ ಫಲಕಗಳಲ್ಲಿ ಹಾಸ್ಕೋತೀರಾ, ನಮ್ ಫೋಟೋನ ಪೊಲೀಸ್ ಸ್ಟೇಷನ್ ಹಾಕ್ತೀರಾ, ನಮ್ಮ ಹೆಸರನ್ನ ಎಫ್ಐಆರ್ ನಲ್ಲಿ ಬರ್ತೀರಾ, ನಮ್ಮಂತ ಅಮಾಯಕ ಯುವಕರ ಬದುಕನ್ನ ನಾಶ ಮಾಡ್ಬಿಡ್ತೀರಾ. ನಮ್ಮಂತ ಯುವಕರು ತಿರುಗಿ ಬಿದ್ದು ನಿಮ್ಮಂತ ಬದುಕನ್ನ ಬೆತ್ತಲೆ ಮಾಡಲೇಬೇಕು. ಹೆದರ್ಕೋಬೇಡ, ಬೃಂದ ಸತ್ತೋಗಿದ್ದಾರೆ, ಆದ್ರೆ ಅವ್ರು ಕಲೆಕ್ಟ್ ಮಾಡಿದ ಸಾಕ್ಷಿ ಎಲ್ಲ ಈ ಸಿಡಿಯಲ್ಲಿ ಜೀವಂತವಾಗಿದೆ. ಬೃಂದ ಅವ್ರು ಮಾಡ್ಬೇಕಾಗಿರೋ ಕೆಲಸನ ಈಗ ನಾನ್ ಮಾಡ್ತೀನಿ. ನಿಮ್ಮಂತವ್ರು ಹುಟ್ಟಾಕೋರು ನಾವೇ, ಬೆಳೆಸೋರು ನಾವು. ನೀ ಏನೋ ಮಾಡ್ತೀಯ, ನಿಮ್ಮಂತ ಹತ್ತು ಜನ ನಾವು ಹುಟ್ಟಾಕ್ತೀವಿ, ಬೆಳೆಸ್ತೀವಿ, ಬೇಕು ಅಂದ್ರೆ ಸಾಯಿಸ್ತೀವಿ. ಏನೋ ಮಾಡ್ತೇನೆ ನೀನು? ಅವರೆಲ್ಲರನ್ನು ಇಲ್ಲೇ ಕರೆಸ್ತೀನಿ. ಏಯ್ ಕರ್ಕೊಂಬಾರ ಎಲ್ಲರನ್ನ. ನೋಡಿ ಇಷ್ಟು ದಿನ ನಾವೆಲ್ಲ ನೀವು ಕೊಡೋ ಎಂಜಲ್ ಕಾಸಿಗೆ ಕೈ ಒಡ್ಡಿ ನೀವು ಹೇಳ್ದಾಗೆಲ್ಲ ಕೇಳ್ಕೊಂಡು ಬಂದ್ವಿ, ಏನೇನೋ ಕೆಲಸಗಳನ್ನ ಮಾಡಿದ್ವಿ, ಕೊಲೆಗಳನ್ನ ಮಾಡಿದ್ವಿ, ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳನ್ನ ಮಾನಭಂಗ ಮಾಡಿದ್ವಿ. ಆದ್ರೆ ಇವತ್ತು ನಾವೆಲ್ಲ ಒಳ್ಳೆಯವರಾಗಿದ್ದೀವಿ. ಇವ್ರು ದೇವ್ರು ಬಂದಾಗ ಬಂದು ನಮಗೆ ಬುದ್ಧಿವಾದ ಹೇಳಿದ್ರು, ಇವ್ರು ನಮ್ಮ ಕಣ್ ತೆರೆಸಿದ್ರು, ನಾವೆಲ್ಲರೂ ಮನುಷ್ಯರಾದ್ವಿ. ಹೇಳ್ದೇನಪ್ಪ ಹೇಳ್ದ್ಯಾ, ಇವರೆಲ್ಲ ನೀನ್ ಸಾಕಿ ಬೆಳೆಸಿದ ಹುಡುಗ್ರೆ, ಅವ್ರು ಮಾಡಿದ ತಪ್ಪಿನ ಅರಿವಾಗಿ ತಮ್ಮ ತಪ್ಪನ್ನು ತಿದ್ಕೊಂಡು ಈ ಸಮಾಜದಲ್ಲಿ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಅಂತ ತೀರ್ಮಾನ ಮಾಡಿದಾರೆ. ಇವ್ರನ್ನೆಲ್ಲ ನನ್ ವಿರೋಧನೆ ಎತ್ಕಟ್ಟಿದ್ಯಲ್ಲ, ಆದ್ರೆ ನೀನೇ ಬೆಳೆಸಿದ ಹುಡುಗರು ನನ್ಗೋಸ್ಕರ ನಿನ್ ವಿರೋಧ ತಿರುಗಿ ನಿನ್ ಫಿನಿಶ್ ಮಾಡೋ ಕಾಯ್ತಿದ್ದಾರೆ. ದ್ಯಾಟ್ ಈಸ್ ಜೀವಸ್ ಪವರ್. Thank you.